ದೈತ್ಯ ಅವನನ್ನು ಸಂಹಾರ ಮಾಡಿದ ಮೇಲೆ ಅಂದ್ರೆ ಅವನನ್ನ ವಿಷದ ವಾಸನೆಯಿಂದ ಮನುಷ್ಯರು ಪಶುಗಳು ದೇವತೆಗಳು ಸಕಲ ಜೀವರು ಅನೇಕ ರೋಗಗಳಿಗೆ ತುತ್ತಾಗಿ ಸಾವನ್ನಪ್ಪಿದರು. ಜಗತ್ತನ್ನು ನಾಶ ಮಾಡಿಸುವುದು ಒಂದನ್ನೇ ಗುರಿಯನ್ನಾಗಿ ಹೊಂದಿರತಕ್ಕಂತಹ ವೃಕ್ಷರೂಪಿ ರಾಕ್ಷಸ ಬ್ರಹ್ಮವರದಿಂದ ಯಾರಿಂದಲೂ ಸಾವು ಇಲ್ಲದನವನಾಗಿದ್ದ. ಆವಾಗ ಆ ಜಗತ್ತಿನ ನಾಶ ಅವರ ವಿಚಿತ್ರವಾಗಿತ್ತು. ಅಂದ್ರೆ ಜಗತ್ತನ್ನ ನಾಶ ಮಾಡಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದ. ಆದ್ದರಿಂದ ಆ ವೃಕ್ಷದಿಂದ ಹೊರಡತಕ್ಕಂತ ವಿಷಗಾಳಿ ಮನುಷ್ಯರಿಗೂ ಪಶುಗಳಿಗೂ ಬಗೆ ಬಗೆಯ ರೋಗಗಳನ್ನು ಉಂಟು ಮಾಡಿ ಉಂಟು ಮಾಡ್ತಾ ಇತ್ತು. ಸಂಕರ್ಷಣೆ ಪಿತದುದಾರ ವಿಷಾನುವಿಷ್ಟೆ ಕೃಷ್ಣೋ ನಿಜ ಸ್ಪರ್ಶ ಸಮಸ್ತಪೇತ ರೋಗಂ ಕೃತ್ವಾ ಪ್ರಪಂಚ ವಿಷ ವೃಕ್ಷ ಮಮಂ ಬಲೇನ ತಸ್ಯಾನುಗೆ. ಆವಾಗ ಮುಂದೆ ಏನು ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಪ್ರಶ್ನೆ ಮಾಡಿದಾಗ ಆ ಮಹಾವಿಷದ ಬಾಧೆಗೆ ಬಲರಾಮನು ಕೂಡ ಒಳಗಾಗಿದ್ದ. ಕೃಷ್ಣ ತನ್ನ ಸ್ಪರ್ಶ ಮಾತ್ರದಿಂದ ಬಲರಾಮನಿಗೆ ಉಂಟಾಗಿರತಕ್ಕಂತಹ ರೋಗವನ್ನ ನಿವಾರಣೆ ಮಾಡಿದ. ಹೀಗಾಗಿ ನಿವಾರಣೆ ಮಾಡಿದಾಗ ತನ್ನ ಬಲದಿಂದ ವಿಷ ವೃಕ್ಷ ರೂಪವಾದ ಅವನನ್ನ ವೃಕ್ಷ ರೂಪದಲ್ಲಿದ್ದ ಅವನ ಅನುಯಾಯಿಗಳನ್ನು ಸಮೇತವಾಗಿ ನಾಶ ಮಾಡಿದ ಕೃಷ್ಣ. ಇಷ್ಟು ಮಾಡಿದ ಮೇಲೆ ಅವನಿಗೆ ಬ್ರಹ್ಮದೇವರ ವರದಿಂದ ದರ್ಪಿತನಾಗಿದ್ದ. ಹಾಗಾಗಿ ಬಲರಾಮ ಯಾಕೆ ಒದ್ದಾಡಿದ ಅಂದ್ರೆ ಬಲರಾಮನ ಬ್ರಹ್ಮದೇವರ ವರ ಇತ್ತಾದ್ದರಿಂದ ಬ್ರಹ್ಮದೇವರಿಗಿಂತಲೂ ಚಿಕ್ಕವರು ಶೇಷದೇವರು ಶೇಷದೇವರ ಅವತಾರ. ಆದ್ದರಿಂದ ದೈತ್ಯಾಂಶ ಗೋವಹುಷ ಅತ್ತವರಾನ್ ವಿರಿಂಚಾನ್ ಪ್ರತ್ಯುಜಿತ್ತನಪಿನಿಪಾತ್ಯ ದದಾಹ ವೃಕ್ಷಾನ್ ವಿಕ್ರೀಡ್ಯ ರಾಮ ಸಹಿತೋ ಯಮುನಾ ಜಲೇಶ ನೀರೋಗಮಾಸು ಕೃತವಾನ್ ವ್ರಜಮಬ್ಜನಾಭಾನ್. ಬ್ರಹ್ಮನಿಂದ ವರ ಪಡೆದು ಸಾವಿಲ್ಲದವನಾಗಿದ್ದ ಗೋರೂಪದಲ್ಲಿರ್ತಕ್ಕಂತ ರಾಕ್ಷಸರನ್ನು ಸಹ ಸಂಹಾರ ಮಾಡಿ ಶ್ರೀಕೃಷ್ಣ ಆ ವೃಕ್ಷಗಳನ್ನು ಸುಟ್ಟು ಹಾಕಿದ. ಬಲರಾಮನ ಜೊತೆಗೆ ಯಮುನಾ ನದಿಯಲ್ಲಿ ವಿಹಾರ ಮಾಡಿ ಪದ್ಮನಾಭನಾಗಿರ್ತಕ್ಕಂತ ಅವನು ಕೂಡಲೇ ಗೋಕುಲವನ್ನೇ ರೋಗಮುಕ್ತವನ್ನಾಗಿ ಮಾಡಿದ. ಅಂದ್ರೆ ಬ್ರಹ್ಮದೇವರಿಂದ ಅವಧ್ಯತ್ವವನ್ನು ಪಡೆದ ಮತ್ತು ಬೇರೆ ಬೇರೆ ರಾಕ್ಷಸರು ಗೋರೂಪದಲ್ಲಿ ಹುಟ್ಟಿ ಗೋಕುಲವನ್ನ ನಾಶಪಡಿಸ್ತಾ ಇದ್ರು. ಕೃಷ್ಣ ವೃಕ್ಷ ರೂಪದ ಅಸುರರಂತೆ ಗೋರೂಪದಲ್ಲಿರ್ತಕ್ಕಂತ ಅಸುರನ್ನು ಕೂಡ ಸಂಹಾರ ಮಾಡಿದ ಅಂತ ಅರ್ಥ. ಉಗ್ರಾಸುರ ವೃಕ್ಷ ರೂಪದಲ್ಲಿ ಹುಟ್ಟಿದ್ರು, ಅವನ ಪತ್ನಿಯರು ಗೋರೂಪದಲ್ಲಿ ಹುಟ್ಟಿದ್ರು, ಪುತ್ರರು ಕರುಗ ರೂಪದಲ್ಲಿದ್ರು, ಅವರೆಲ್ಲರೂ ಗೋಕುಲ ನಾಶದಲ್ಲಿ ಅವರನ್ನ ಪರಮಾತ್ಮ ಏನು ಮಾಡಿದ, ಕೃಷ್ಣ ವೃಕ್ಷಗಳ ಸಮೇತ ಇವುಗಳನ್ನ ಸುಟ್ಟು ಹಾಕಿದ ಅಂತ ಅರ್ಥ. ಕೊನೆಗೆ ಸತ್ತೋ ಕ್ಷಣೋತಿ ಬಲ ವೀರ್ಯ ಯುತಾನಾದಾಮ್ಯಾನ್ ಸವೈರ್ ಗಿರೀಶ ವರತೋ ದಿಧಿಜ ಪ್ರಧಾನನ್ ಹತ್ವಾ ಸುತಾಮಲ ಬದಾಶು ವಿಭುರಿ ಯಶೋಧರ ಭ್ರಾತುಸ್ವ ಕುಂಭಕ ಸಮಹ್ವೈನೋ ನಿರಾತ. ಶಿವನ ವರದಿಂದ ಅಪಾರವಾದ ಬಲ ವೀರ್ಯಗಳಿಂದ ಕೂಡಿರ್ತಕ್ಕಂತಹ ಇತರರಿಗೆ ವಶವಾಗದ ಏಳು ಗೂಳಿಗಳ ರೂಪದಲ್ಲಿರ್ತಕ್ಕಂತಹ ಅಸುರ ಮುಖ್ಯರನ್ನ ಕೃಷ್ಣ ಕೂಡಲೇ ಸಂಹಾರ ಮಾಡಿ ಯಶೋಧೆಯ ಸೋದರ ಮಾವ ಕುಂಭಕ ಅಂತ ಒಬ್ಬ ಇದ್ದ, ಅವನ ಮಗಳಾಗಿರ್ತಕ್ಕಂಥ ನೀಲೆಯನ್ನ ಪಡೆದ. ಇವಳೇ ಉತ್ತರ ಭಾರತದಲ್ಲಿ ರಾಧಾ ಅಂತ ಕರೀತಾರೆ. ಇವಳು ವರವನ್ನ ಪಡೆದಿದ್ಲು. ಏನು ಅಂತ, ನಾನು ಶಿವನಿಂದ ವರವನ್ನ ಪಡೆದಿದ್ಲು ಅಲ್ಲ ಏನಂತಂದ್ರೆ, ಅವನು ಮುಂದೊಂದು ದಿನ ನೀಲ ಅಂತ ಒಬ್ಳು ಬರ್ತಾರೆ, ನಗ್ನಜಿತ್ ರಾಜನ ಮಗಳು ನೀಲ ಅಂತ. ನಗ್ನ ಇವನು ಕುಂಭಕ ಎಂಬತಕ್ಕಂತಹ ಯಶೋಧೆಯ ಸಹೋದರ, ಅವನ ಮಗಳನ್ನ ಯಶೋಧೆಯ ಸಹೋದರ ಕುಂಭಕ ಎಂಬತಕ್ಕಂಥವನ ಮಗಳು ಯಾರು, ಈ ನೀಲ ಅಂತ. ಇವರನ್ನೇ ಅಲ್ಲಿ ಇದು ಅಂತ ಕರೀತಾರೆ, ರಾಧಾ ಅಂತ ಕರೀತಾರೆ. ಇವಳು ಏನಾಗ್ತಾಳೆ ಅಂತಂದ್ರೆ ಆ ನೀಲೆಯೊಳಗೆ ಐಡಿಕ್ಯವನ್ನು ಹೊಂದುತ್ತಾಳೆ ಅಂತಿದೆ ಮುಂದೆ. ಅದನ್ನ ಮುಂದಿನ 20ನೇ ಅಧ್ಯಾಯದಲ್ಲಿ ಬರುತ್ತೆ, ಆವಾಗ ನಾನು ಅದ್ರ ವಿವರಣೆ ನಿಮಗೆ ಕೊಡ್ತೇನೆ. ನಾನು 20ನೇ ಅಧ್ಯಾಯದಲ್ಲಿ ವಿವರಣೆ ಕೊಡ್ತೇನೆ, ಅಲ್ಲಿ ತನಕ ನೀನೇನು ಪ್ರಶ್ನೆ ಕೇಳಿಲ್ಲ. ಈ ರೀತಿಯಾಗಿ ಯಶೋಧೆ ಎಂಬತಕ್ಕಂತ ಯಶೋಧೆಯ ಸಹೋದರ ಕುಂಭಕ, ಅವನ ಮಗಳಿಗಾಗಿ ಕೃಷ್ಣ ಷಣ್ಮಹಿಷಿಯಲ್ಲಿ ಒಬ್ಬಳಾದ ನೀಲಾದೇವಿಯಾಗಿ ಅವತರಿಸಿದಳು. ಆ ಏಳು ಗೂಳಿಗಳನ್ನೇ ನಿಯಂತ್ರಿಸುವುದು ಆ ಸ್ವಯಂವರದ ಪಣ. ಕೃಷ್ಣ ಅವುಗಳನ್ನ ನಿಯಂತ್ರಿಸಿದ್ದು ಮಾತ್ರವಲ್ಲ, ಸಂಹರಿಸಿಯೂ ಬಿಟ್ಟ. ಆದ್ದರಿಂದ ಶಿವವರದಿಂದ ಅವತ್ಯರಾಗಿರ್ತಕ್ಕಂತಹ ಲೋಕಕಂಟಕರಾಗಿರ್ತಕ್ಕಂತಹ ಅಸುರನ್ನ ಸಂಹಾರ ಮಾಡಿದ ಕೃಷ್ಣ. ಮತ್ತೆ ಅವಳು ಯಾರು ಅಂದ್ರೆ, ಯಾ ಪೂರ್ವ ಜನ್ಮನೇ ತಪ ಪ್ರಥಮೈವ ಭಾರ್ಯ,
ಅವಳು ಹಿಂದಿನ ಜನ್ಮದಲ್ಲಿ ಬೇಡ್ಕೊಂಡಿದ್ದಂತೆ ಏನು, ನಾನು ಕೃಷ್ಣನಿಗೆ ಪ್ರಪ್ರಥಮ ಪತ್ನಿ ಆಗಬೇಕು ಅಂತ. ಅದು ಮತ್ತೆ ಉಪನಯನಕ್ಕಿಂತಲೂ ಮುಂಚೆನೆ ಕೃಷ್ಣನ ಸಂಘವಾಗಬೇಕು ಅಂತ ಕೂಡ ಬಯಸಿದ್ರಂತೆ. ಎಲ್ಲಾ ಉತ್ತಮ ಸ್ತ್ರೀಯರಿಗಿಂತಲೂ ಮುಂಚಿತವಾಗಿ ನಾನು ಕೃಷ್ಣನ ಸಂಘ ಪಡಿಬೇಕು ಅಂತ. ಭೂಯಾಸ ಮಿತ್ಯ ಚರದಶ್ಚ ಹಿ ಸಂಗಮೋಮೇ, ಶ್ರೀಮದ್ ಆಚಾರ್ಯ ನಿರ್ಣಯ ಇದು. ಆದ್ರಿಂದ ಮುಂದೆ ಮಾತಾಡುವಂಗಿಲ್ಲ. ಆ ರೀತಿಯಾಗಿ ಅವಳು ತಪಸ್ಸು ಮಾಡಿದ್ದರಿಂದ ಕೃಷ್ಣ ಅದಕ್ಕೋಸ್ಕರ ಅವಳನ್ನ ಮೊದಲನೆಯವಳನ್ನಾಗಿ ಸ್ವೀಕಾರ ಮಾಡಿದ ಅಂತ ಇದರ ಅಭಿಪ್ರಾಯ. ಮುಂದೆ ಮಾತನ್ನ ಹೇಳ್ತಾರೆ, ಪೂರ್ವಂ ಚ್ಯುತಿ ಸ್ಮತ ದಿಮಾಂ ಪ್ರಥಮಂಶ ಆಪ. ಆದ್ದರಿಂದ ಅವಳನ್ನ ಸ್ವೀಕಾರ ಮಾಡಿದ. ಮತ್ತೆ ನಂದಪುತ್ರಿಯಾಗಿ ಅವತರಿಸಿದ ದುರ್ಗೆಯ ಮೂಲತಃ ಕೃಷ್ಣ ಪತ್ನಿಯಾಗಿದ್ರು, ತಂಗಿಯ ರೂಪದಲ್ಲಿ ಜನಿಸಿದ್ದರಿಂದ ಅವಳಿಗೆ ಅಂಗಸಂಗವನ್ನು ಕೊಡಲಿಲ್ಲ. ಆಮೇಲೆ ಗೋಪಿಕಾ ಸ್ತ್ರೀಯರು ಅಂಗಸಂಗ ಹೊಂದಿದ್ರು ಕೂಡ ಕೃಷ್ಣನ ಪತ್ನಿಯರೆನಿಸಲಿಲ್ಲ. ಅವರು ಅಂಗಸಂಗ ಮಾಡಿದ್ರು ಕೃಷ್ಣನ ಪತ್ನಿ ಅಂತ ಅನಿಸಲಿಲ್ಲ. ಲಕ್ಷ್ಮೀದೇವಿ ಅವಳು ತಂಗಿ ಆದದ್ದರಿಂದ ಪತ್ನಿ ಆಗಲೇ ಇಲ್ಲ. ಆದ್ದರಿಂದ ಇವಳು ಆ ಮಧ್ಯದಲ್ಲಿ ಇವಳು ಕಿಲಾದೇವಿ ಎರಡನ್ನೂ ಹೊಂದುವ ಬಯಕೆಯಿಂದ ಹಾಗೆ ವರ ಕೇಳಿದ್ದು. ಆದ್ದರಿಂದ ಅವರು ಏನ್ ಮಾಡಿದ್ರು, ಆಮೇಲೆ ಅಗ್ರೇ ದ್ವಿಜತ್ಮದ ಉಪಾವಹ ದೇಹ ನೀಲಾಂ ಗೋಪಾಂಗನ ಅಪಿ ಪುರಾ ವರಮಾಪಿ ವೇದಿತು ಸಂಸ್ಕಾರಯುತ ಪ್ರಥಮೇವ ಸುಸಂಗಮೋನೋ ಭೂಯಾತ ವೇತಿ ಪರಮಾಂ ಸರಸ ಪುರಾಯ. ಕೃಷ್ಣ ಉಪನೀತವಾಗುವ ಮುಂಚೆಯೇ ನೀಲೆಯನ್ನು ವಿವಾಹವಾದ. ಅಂದ್ರೆ ಅಂತ ವರ ಕೇಳಿದ್ರಂತೆ. ಗೋಪಾಂಗನ ಅಪಿಪುರ ವರಮಾಪಿ ಏತತ್ತು ಅಗ್ರೇ ದ್ವಿಜತ್ವದ ಉಪಾವಹ ದೇಶ ನೀಲ ಉಪಾವ ದೇಶ. ಉಪನಯನಕ್ಕಿಂತಲೂ ಪೂರ್ವದಲ್ಲೇ ನಿನ್ನ ಸಂಘ ಆಗಬೇಕು ಅಂತ ವರ ಪಡೆದಿದ್ದರಿಂದ ಅವಳು ಯಾರು ಅಂತಂದ್ರೆ ಶ್ರೇಷ್ಠವಾದ ಅಪ್ಸರೆಯಾಗಿರ್ತಕ್ಕಂತಹ ಅಪ್ಸರೆಯರಾಗಿದ್ದ ಗೋಪಿಕಾ ಸ್ತ್ರೀಯನ್ನು ಸಹ ಕೊನೆಗೆ ಕೃಷ್ಣ ಸ್ವೀಕಾರ ಮಾಡಿದ. ಗೋಪಿಕಾ ಸ್ತ್ರೀಯರು ಅಪ್ಸರೆಯರು, ಅವರ ಅಗ್ನಿಪುತ್ರ ಅವರು ಬೇರೆ. ಹೀಗೆ ಅದು ಕೂಡ 20ನೇ ಅಧ್ಯಾಯದಲ್ಲಿ ಬರುತ್ತೆ ಈಗ ತಲೆಕಟ್ಟದ. ಆಮೇಲೆ ತತ್ರಾತ ಕೃಷ್ಣಂ ಅವದಂತ ಬಲಂವಯಸ್ಯಾಹ ಅಕ್ವಾನಿ ತಾಲಸು ಫಲನ್ಮನು ಭೋಜಯೇತಿ ಇತ್ಯರ್ಥಿತ ಸಬಲ ಆಪದ ತಾಲ ವೃಂತಂ ಗೋಪೈರುದಾರ ಸಮತೀವ ಹಿದೇನು ಕೇನ. ಅಷ್ಟ ಮಹಿಷಿಯರಲ್ಲಿ ಒಬ್ಬಳಾದ ಈ ನೀಲಾದೇವಿ ನಗ್ನಜಿತ್ ರಾಜನ ಮಗಳು ನೀಲಾ ಎಂಬ ಹೆಸರಿನ ರೂಪದಿಂದ ಜನಿಸಿದ್ರು. ಅವಳನ್ನೂ ಕೂಡ ಕೃಷ್ಣ ಏಳು ಗೂಳಿಗಳನ್ನು ಗ್ರಹಿಸಿ ವಿವಾಹವಾದ. ಅಲ್ಲಿಯೂ ಕೂಡ ಏಳು ಗೂಳಿಗಳನ್ನೇ ಮಾಡಿದ್ರು, ಇಲ್ಲಿಯೂ ಕೂಡ ಅವನು ಮತ್ತೆ ಕುಂಭಕನ ಮಗಳು, ಅವಳು ನಗ್ನಜಿತನ ಮಗಳು, ಅಷ್ಟೇ ವ್ಯತ್ಯಾಸ. ಇಷ್ಟು ಹೇಳಿದ ನಂತರ ಮುಂದಿನ ಮಾತು ಹೇಳ್ತಾರೆ, ಬಲರಾಮ ಸಮೇತನಾಗಿರ್ತಕ್ಕಂಥ ಕೃಷ್ಣನನ್ನ ಸಂಗಡಿಗರು ಒಳ್ಳೆಯ ಉತ್ತಮವಾದ ತಾಳೆಹಣ್ಣನ್ನ ನಮ್ಗೆ ತಿನ್ನಿಸು ಅಂತ ಕೇಳ್ಕೊಂಡ್ರು. ಅವ್ರು ಹಾಗೆ ಬೇಡ್ಕೊಂಡಾಗ ಬಲರಾಮ ಸಮೇತನಾಗಿರ್ತಕ್ಕಂಥ ಕೃಷ್ಣ ದೇನುಕನಿಂದಾಗಿ ಗೋಪಿಕೆಯರಿಗೆ ಅತ್ಯಂತ ದುರ್ಲಭವಾಗಿರ್ತಕ್ಕಂತಹ ತಾಳೆ ತೋಪಿಗೆ ಕರ್ಕೊಂಡ್ ಬಂದ. ತಾಳೆಹಣ್ಣು ಅಂದ್ರೆ ಗೊತ್ತಲ್ಲ, ರಸ್ತೆಯಲ್ಲಿ ಮಾರ್ತಲ್ಲ ಆ ತಾಳೆಹಣ್ಣಲ್ಲ. ಅದಕ್ಕೆ ಜನರು ವ್ಯಾಖ್ಯಾನದಲ್ಲಿ ಬರೀತಾರೆ ಅಂದ್ರೆ ಖರ್ಜೂರ ಹಣ್ಣು ಅಂತ ತಾಲ ಅಂದ್ರೆ, ಅದಕ್ಕೆ ಕರತಾಲವನ ಅಂತ ಅಂದ್ರೆ ಖರ್ಜೂರದ ತೋಟ ಅಂತ, ಖರ್ಜೂರ ಹಣ್ಣಿನ ತೋಟ ಅಲ್ಲಿ ಕರ್ಕೊಂಬಂದ್ರು ಅಂತ. ಯಾಕೆಂದ್ರೆ ತಾಳೆ ನಿಷಿದ್ಧ, ಅದನ್ನ ಹೆಂಗ್ ತಿನ್ನಿಸಿದ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಈ ಅರ್ಥವನ್ನ ಮಾಡಿದ್ದಾರೆ ಶ್ರೀಮದ್ ಆಚಾರ್ಯರು. ಆದ್ದರಿಂದ ಅವನು ತಾಳವನದಲ್ಲಿರ್ತಕ್ಕಂಥ ದೈತ್ಯ ದೇನುಕಾಸುರ ಅವನಿಗೆ ವಿಘ್ನೇಶ್ವರನ ವರ ಇತ್ತು. ಆದ್ದರಿಂದ ಗಣೇಶನಿಗಿಂತಲೂ ತುಂಬಾ ಮಿಗಿಲಾದ ಶೇಷದೇವರ ಅವತಾರ ಬಲರಾಮ ತಾಳೆಹಣ್ಣನ್ನ ತಿನ್ನಲಿಕ್ಕೆ ಉದುರಿಸತೊಡಗಿದಾಗ ಮೇಲೆ ನುಗ್ಗಿದ. ಅವಾಗ ತಸ್ಯ ಪ್ರಹಾರಂ ಅಭಿಮಕ್ಷಂತ ಆಸುಪೃಷ್ಟ, ತನ್ನನ್ನು ಒದಿಬೇಕು ಅಂತ ದೇನುಕ ಅವನೇನ್ ಮಾಡಿದೆ, ಎರಡು ಕಾಲುಗಳನ್ನ ಹಿಂದೆ ಹಿಡ್ದ. ಅವಾಗ ಎರಡು ಕಾಲನ್ನ ಹಿಡಿದು ತಾಳೆ ಮರಕ್ಕೆ ಅಪ್ಪಳಿಸಿದ. ಕತ್ತೆಯ ರೂಪದಲ್ಲಿರ್ತಕ್ಕಂತಹ ದೈತ್ಯನನ್ನ ಕೊಂದ. ಅವನೇ ದೇನುಕಾಸುರ ಅಂತ ವಿಘ್ನೇಶ್ವರನ ಪರಬಲದಿಂದ ಇದ್ದ. ಆದ್ರೆ ಆ ದೇನುಕಾಸುರನ ಕೊಂದದ್ದು ಯಾರು, ಬಲರಾಮ. ಹೆಸರೇನು ಬಂತು, ದೇನುಕಾಸುರ ಭಜ್ಜರ, ಕೃಷ್ಣನಿಗೆ ಆ ಹೆಸರು ಬಂದಿದೆ. ಆದ್ದರಿಂದ ಇಷ್ಟು ಹೇಳಿ ದೇನುಕಾಸುರ ಬಲರಾಮನೇ ಆಗಿದ್ರು ಕೂಡ ಆದ್ರೆ ನೇರವಾಗಿ ಕೃಷ್ಣನ ಅನುಗ್ರಹ ಇದ್ದದ್ದರಿಂದ ಅವನು ಭಜ್ಜರ ಆಯಿತೆ ಹೊರತು ಇಲ್ದಿದ್ರೆ ಅವನಿಗೆ ಆಗ್ತಿರ್ಲಿಲ್ಲ. ಆಗ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಕೃಷ್ಣನನ್ನ ಸ್ತೋತ್ರ ಮಾಡಿದ ವಿವರ ಭಾಗವತದಲ್ಲಿ ಬಂದಿದೆ. ಆದ್ದರಿಂದ ಇಷ್ಟು ಹೇಳಿದ್ಮೇಲೆ ಸರ್ವಾನ್ಯ ಹತ್ಯ ಕರ ರೂಪದ ರಾಕ್ಷ ದೈತ್ಯ ವಿಘ್ನೇಶ್ವರ ವರವರದಿಂದ ಬೇರೆಯವರಿಂದ ಸಾವಿಲ್ಲದವನಾಗಿದ್ದ ಕತ್ತಿ ರೂಪದಲ್ಲಿರ್ತಕ್ಕಂಥ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿ ಲಕ್ಷ್ಮೀಶನು ಎದುರಿಲ್ಲದ ಪೌರುಷಾದಿ ಗುಣಗಳಿಂದ ಪೂರ್ಣನೂ ಆಗಿರತಕ್ಕಂಥ ಕೃಷ್ಣ
ಆ ಉತ್ತಮವಾದ ಪಾದಫಲವನ್ನ ತಮಗೆಲ್ಲರಿಗೂ ತಿನಿಸಿದ. ಇಷ್ಟಾದ ಮೇಲೆ ಪ್ರಲಂಬಾಸುರ ಅಂತ ಒಬ್ಬ ದೈತ್ಯ, ಅವನು ಯಾರು ಅಂದ್ರೆ ಪಕ್ಷತ್ವಯೇನ ವಿಹರತ್ ಸತ ಗೋಪಕೇನ ದೈತ್ಯ ಪ್ರಲಂಬ ಇತಿ ಕಂಸ ವಿಸೃಷ್ಟ ಆಗಾದು ಕೃಷ್ಣಸ್ಯ ಪಕ್ಷಿಷು ಜಯತ್ಸು ಸರಾಮೇತ್ಯ ಪಾಪ ಪರಾಜಿತ ತಮುಗ್ರ ರೂಪ. ಬಲರಾಮನ ಗುಂಪು ಮತ್ತೆ ಕೃಷ್ಣನ ಗುಂಪು ಎಂಬುದಾಗಿ ಎರಡು, ಇದಕ್ಕೆ ಹರಿಣಾ ಕ್ರೀಡಾ ಅಂತ ಕರೀತಾರೆ. ಆ ಆಟದಲ್ಲಿ ತೊಡಗಿದ್ರು. ಪ್ರಲಂಬಾಸುರನೆಂಬತಕ್ಕಂಥ ರಾಕ್ಷಸ ಗೋಪಾಲಕರ ವೇಷದಿಂದ ಕೃಷ್ಣನ ಕಡೆಯ ಗೋಪಾಲಕರ ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟ. ಸೇರ್ಕೊಂಡು ಸರ್ವಜ್ಞನಾಗಿರ್ತಕ್ಕಂಥ ಕೃಷ್ಣ ಅವನನ್ನ ಗಮನಿಸಿಯೂ ಗಮನಿಸದಂತೆ ಸುಮ್ಮನೆ ಇದ್ದ. ಆಟದಲ್ಲಿ ಬಲರಾಮನಿಗೆ ಸೋತ ಪ್ರಲಂಬಾಸುರ ಆಟದ ನಿಯಮದಂತೆ ಅವನನ್ನು ಹೊತ್ತುಕೊಂಡು ಓಡಬೇಕು. ಎಲ್ಲಿಗೆ? ಬಂಡೀರವನ ಅಂತ ಒಂದು ವನ, ಅಲ್ಲಿರತಕ್ಕಂಥ ಆಲದ ಮರದ ತನಕ ಓಡಿದ. ಹಾಗೆ ಓಡ್ತಾ ಇರುವಾಗ ಭಯಂಕರವಾದ ನಿಜ ರೂಪವನ್ನು ಧರಿಸಿ ಆಕಾಶಕ್ಕೆ ನೆಗೆದ. ಹರಿವಂಶದಲ್ಲೂ ಇದೆ, ಭಾಗವತದಲ್ಲೂ ಕೂಡ ಈ ವಿಚಾರ ಬಂದಿದೆ. ಆದ್ದರಿಂದ ಹಾಗೆ ಓಡಿದಾಗ ಅವನನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಪ್ರಲಂಬಾಸುರನ, ಆ ಪ್ರಲಂಬಾಸುರನಿಗೆ ಸ್ಕಂದನ ವರ ಇತ್ತು. ಹಾಗಾಗಿ ಅದು ಕೂಡ 13ನೇ ಅಧ್ಯಾಯದ ಮುಂದೆ ಬರುತ್ತೆ, ಇದೆ 62ನೇ ಶ್ಲೋಕದಲ್ಲಿ ಬರುತ್ತೆ ಅಂತ ಈಗ ವಿಚಾರ. ಅಂತೂ ಭೀತನಾಗಿರ್ತಕ್ಕಂಥ ಬಲರಾಮ ಕೃಷ್ಣನ ಸ್ತೋತ್ರ ಮಾಡಿದ. ಅವನಲ್ಲಿ ಬಲ ತುಂಬುದಕ್ಕೋಸ್ಕರವಾಗಿ, ಕೃಷ್ಣ ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೇನೆ ಅದನ್ನು ತಿಳ್ಕೋ ಅಂತ ಕರೆದ. ನಾನು ನಿನ್ನಲ್ಲಿ ಆವಿಷ್ಟನಾಗಿದ್ದೇನೆ ತಿಳ್ಕೋ ಅಂತ ಹೇಳಿದಾಗ ಅವನೇನ್ ಮಾಡಿದ? ಅದರಿಂದ ಬಲ ತುಂಬಿದವನಾಗಿ ಬಲರಾಮ ಗಗನದಲ್ಲಿ ಹಾರತಾ ಇರತಕ್ಕಂಥ ಅಸುರನನ್ನ ಬಲವಾದ ಮುಷ್ಟಿಯಿಂದ ಹೊಡೆದುಕೊಂಡು ಹಾಕಿದ. ಅಂದರೆ ದೇವರ ವಿಶೇಷ ಸನ್ನಿಧಾನ ನಮ್ಮಲ್ಲಿ ಚಿಂತನೆ ಮಾಡಿದ್ರೆ ದುಷ್ಟ ಮಾರ್ಗದಲ್ಲಿ ಪ್ರಚೋದಿಸುವ ಅಸುರರ ನಾಶವಾಗುತ್ತೆ ಅಂತನ್ನತಕ್ಕಂಥದ್ದು ಒಳಗಿನ ಅಭಿಪ್ರಾಯ. ಶ್ರೀಕೃಷ್ಣ ಬಲರಾಮನಿಗೆ ಅವನಿಗೆ ತನ್ನ ಆವೇಶವಿರೋದನ್ನು ತಿಳಿಸಿ ಈ ಮೂಲಕ ಪ್ರಲಂಬಾಸುರನ ಸಂಹಾರ ಮಾಡಿದ ವಿವರ ಹರಿವಂಶದಲ್ಲಿ ಬಂದಿದೆ. ಅದರ ಮುಂದೆ ಏನ ಬಲರಾಮ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರ ಎಂಬ ತಪ್ಪು ಕಲ್ಪನೆಗಳು ಬಂದಿದೆ, ಅದನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಹೀಗೆ ಹೇಳಿದರು. ಮತ್ತೊಮ್ಮೆ ದಾವಾಗ್ನಿಪಾನ ತಸ್ಮಿನ್ ಹತೇ ಸುರಗಣ ಬಲ ದೇವನ ಮಾರಾಮಸ್ಯ ಚಕ್ರುರತಿರತ್ ಹರಿಷ್ಠ ಆ ವನ್ಯಂ ಪಪೋ ಪುನರಪಿ ಪ್ರದಹಂತ ಮುಚ್ಚೈ. ಆದ್ದರಿಂದ ಪ್ರಲಂಬ ಯಾವಾಗ ಸತ್ತು ಹೋದ, ಅತ್ಯಂತ ಪ್ರಿಯನಾದಂತಹ ಮತ್ತೆ ಸುರ ಸಮೂಹಗಳು ರಾಮನಿಗೆ ಬಲರಾಮ ಎಂಬ ಹೆಸರನ್ನ ಇರಿಸಿದ್ವಂತೆ. ಯಾಕೆ ಅಲ್ಲಿ ತನಕ ಅವರಿಗೆ ಬಲ ಇದ್ದಿದ್ದು ಗೊತ್ತಿರಲಿಲ್ಲ, ಬಲವಂತು ಅಂತ. ಅನಂತ ಗುಣಸಾಗರನಾಗಿರ್ತಕ್ಕಂಥ ಕೃಷ್ಣ ಬಹಳವಾಗಿ ಸುಡುವ ಕಾಡ್ಗಿಚ್ಚನ್ನ ಮತ್ತೊಮ್ಮೆ ಪಾನ ಮಾಡಿ ಗೋಪರನ್ನ ಗೋವೃಂದವನ್ನ ಪಾಲನೆ ಮಾಡಿದ. ಆವರೆಗೆ ರಾಮ ಎಂದಷ್ಟೇ ಅವನ ಹೆಸರಿತ್ತಂತೆ. ಅದು ಅವನ ಲಕ್ಷ್ಮಣನಾಗಿದ್ದ ಶ್ರೀರಾಮ ಮಾಡಿರತಕ್ಕಂಥ ಫಲ ಅಂತೆ. ಯಾಕೆ ಅಂದ್ರೆ ಅವನು ಲಕ್ಷ್ಮಣನಾಗಿದ್ದಾಗ ರಾಮನ ಸೇವೆ ಮಾಡಿದ್ದಲ್ಲ, ಅಖಂಡವಾಗಿ ರಾಮನ ಸೇವೆ ಮಾಡಿದ್ದ ಲಕ್ಷ್ಮಣನಾಗಿದ್ದಾಗ ರಾಮನ ಸೇವೆ. ಹಾಗಾಗಿ ಈಗ ಅವನೇ ಬಲರಾಮನಾಗಿ ಹುಟ್ಟಿದ್ದಾನೆ. ಅದಕ್ಕೋಸ್ಕರವಾಗಿ ರಾಮನ ಸೇವೆ ಮಾಡಿದ ಫಲ ರಾಮ ಎಂಬ ಹೆಸರು ಇವನ ಬಲ ಜೊತೆ ಸೇರಿಕೊಂಡಿತು. ಅಂದ್ರೆ ಇವತ್ತು ನೀನು ಇಷ್ಟು ಬಲಿಷ್ಠನಾಗಲಿಕ್ಕೆ ಕಾರಣ ಅವತ್ತು ರಾಮದೇವರ ಸೇವೆ ಮಾಡಿದ್ದೇ ಕಾರಣ ಅಂತ ತಿಳಿಸಲಿಕ್ಕೆ ಬಲದೇವ ರಾಮ, ಅವನಿಗೆ ಬಲರಾಮ ಎಂಬತಕ್ಕಂಥ ಹೆಸರು ಬರಲಿಕ್ಕೆ ಕಾರಣವಾಯಿತು. ಅಂದರೆ ರಾಮತ್ವ ರಾಮ ಸೇವೆಯ ಫಲವಾಗಿ ಬಂದದ್ದೇ ಹೊರತು ಸುಮ್ ಸುಮ್ಮನೆ ಬಂದದ್ದಲ್ಲ. ರಾಮ ಎಂಬ ಹೆಸರನ್ನ ವಿಶೇಷವಾಗಿ ರಾಮ ಭಕ್ತನಾಗಿ ಮೆರೆಯುವ ಸೌಭಾಗ್ಯ ಜೀವ ಅಂತ ಅನ್ನುವ ಅರ್ಥವನ್ನ ಇಲ್ಲಿ ತಿಳಿಸಿದ್ದಾರೆ. ಅವನಿಗೇನೆ ಅಷ್ಟು ಸೇವೆ ಮಾಡಿದಾಗ ಬಂದ್ರೆ ಇನ್ನು ನಾವು ಬಾಯಿಂದ ರಾಮ ಅಂತನ್ಬೇಕಾದ್ರೆ ಅಷ್ಟು ಪುಣ್ಯ ಮಾಡಿದ್ರೆ ಮಾತ್ರ ಅಂತ ಇದರ ಅಭಿಪ್ರಾಯ. ಆಮೇಲೆ ಮುಂದಿನ ಮಾತನ್ನ ಹೇಳ್ತಾರೆ. ಇದೇ ಸಮಯದಲ್ಲಿ ಅಲ್ಲಿಂದ ತೆರಳಿರ್ತಕ್ಕಂಥ ಗೋವುಗಳೆಲ್ಲ ಕಾಡಿನಲ್ಲಿ ದಾವಾಗ್ನಿಯ ಮಧ್ಯದಲ್ಲಿ ಬಿಸಿಕಾಕ್ಬಿಡ್ತು. ಎಲ್ಲಿ ಹೋದ್ರೂ ದಾವಾಗ್ನಿ ಅಂದ್ರೆ ಕಾಡ್ಗಿಚ್ಚು. ಆವಾಗ ಕೃಷ್ಣ ಮತ್ತೊಮ್ಮೆ ದಾವಾಗ್ನಿಯನ್ನ ಪಾನ ಮಾಡಿ ಗೋಪರನ್ನ ಗೋವುಗಳನ್ನ ಸಂರಕ್ಷಣೆ ಮಾಡಿದ. ಹೀಗೆ ಆಪತ್ತು ಒದಗಿದಾಗೆಲ್ಲ ಯಾದವ ಕೃಷ್ಣ ಏನ್ ಮಾಡಿದ? ಗೋಗೋಪರನ್ನ, ಗೋಗೋಪ ಅಂದ್ರೆ ಗೋವುಗಳನ್ನು ಮತ್ತು ಗೋಪರನ್ನ ಇಬ್ಬರನ್ನು ಕೂಡ ಕಾಪಾಡಿ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬ ಅಂದ್ರೆ ವಾಸಿಷ್ಠ ಕೃಷ್ಣ ರೂಪದಿಂದ ಶಾಸ್ತ್ರಗಳನ್ನ ಶಾಸ್ತ್ರ ತಿಳಿದ ಜ್ಞಾನಿಗಳನ್ನು ಕೂಡ ಪಾಲಿಸಿದ ಅಂತ ಎರಡೂ ಹೆಸರನ್ನು ಒಟ್ಟಿಗೆ ಮಾಡುವಂತೆ ಸುಮದ್ವಿಜಯಲ್ಲಿ ಬರುತ್ತೆ. ಅನಾಕುಲಂ ಗೋಕುಲ ಮುಲ್ಲಲಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ಅಂತ ಹೇಳಿ ಅಲ್ಲಿ ಬರುತ್ತೆ. ಆ ರೀತಿಯಾಗಿ ಮುಂದೆ
कृष्ण कदाचिद अतिदूर गतम वयस्याचु क्षुदार्दित वयमित्युदारम सोप्याह सत्र प्रगणाचरन्ति तान् याचतेति परिपूर्ण समस्त कामः। ಬಹಳ ದೂರಕ್ಕೆ ತೆರಳಿರತಕ್ಕಂತ ಭಕ್ತಾಭೀಷ್ಟ ಪ್ರದನಾಗಿರತಕ್ಕಂತ ಕೃಷ್ಣನಿಗೆ ಅವನ ಸಂಗಡಿಗರು ನಾವೆಲ್ಲ ಹಸಿವೆ ಬಾಧೆಯಿಂದ ಬಹಳವಾಗಿ ಪೀಡಿತರಾಗಿದ್ದೇವೆ ಅಂತ ಹೇಳಿ ಪರಿಪೂರ್ಣ ಸರ್ವಕಾಮನಾಗಿರ್ತಕ್ಕಂತ ಕೃಷ್ಣ ಅವರಿಗೆ ಹೇಳಿದ, ಇಲ್ಲೊಂದೇ ಬ್ರಾಹ್ಮಣರ ಗುಂಪು ಬಹುಕರ್ತೃವಾದಂತ ಯಾಗವನ್ನು ನಡೆಸಿದ್ದಾರೆ, ಅವರನ್ನ ಬೇಡಿ ನಿಮಗೆ ಅನ್ನ ಸಿಗುತ್ತೆ ಅಂತ ಹೇಳ್ತಾರೆ. ಆವಾಗ ಬಹುಕರ್ತೃಯಾಗ ಅಂದ್ರೆ ಏನು, ಅದಕ್ಕೆ ಸತ್ರ ಅಂತ ಅರ್ಥ. ವಿಪ್ರರು ಮಾಡುವಂತಹ ಅಂದ್ರೆ ಸತ್ರಯಾಗ, ಅದಕ್ಕೆ ಭಾಗವತದಲ್ಲಿ ಅಂಗೀರಸ ಯಾಗ ಎಂಬುದಾಗಿ ಭಾಗವತದಲ್ಲಿ ಹೇಳಿದ್ದಾರೆ. ಅಂಗೀರಸ ಯಾಗ ಅಂದ್ರೆ ಒಂದೇ, ಸತ್ರ ಬಹುಕರ್ತೃಯಾಗ ಆಗಿರ್ತಕ್ಕಂತ ಅವರು ಕೃಷ್ಣನಿಗೆ ಮೊರೆ ಹೊಕ್ಕದ್ದು ನಾಲ್ಕು ಬಗೆಯ ತನ್ನ ಭಕ್ತರ ಆರ್ತರು, ಒಂದು ಬಗೆಯ ಅಂದ್ರೆ ನಾಲ್ಕು ಭಕ್ತರಲ್ಲಿ ಒಂದು ಬಗೆಯ ಪರಮಾತ್ಮನನ್ನೇ ಬೇಡುವಂತಹವರು ಅಂತ ಗೀತಾ ವಚನಕ್ಕೆ 7ನೇ ಅಧ್ಯಾಯ 16ನೆಯ ಶ್ಲೋಕದಲ್ಲಿ ಇದರ ಶ್ಲೋಕ ಏನ್ ಹೇಳಿದ್ದಾರೆ ತತ್ವ, ಅದಕ್ಕೆ ಒಂದು ವಿವರಣಾತ್ಮಕವಾಗಿ ಇದೆ. ಅಂದ್ರೆ ಏನವೇ ಆಡಿದರೆ ಎನ್ನ ಒಡೆಯನ್ನ ಆಡುವೆ ಅಂತ ಏನ್ ಮಾಡಿದ್ರು, ಬಹಳ ದೂರ ತೆರಳಿದಾಗ ಕೃಷ್ಣನಿಗೆ ಅವನ ಸಂಗಡಿಗರೆಲ್ಲ ಹೇಳ್ತಾರಂತೆ, ನಾವೆಲ್ಲ ಹಸಿವೆಯಿಂದ ಬಳಲಿದ್ದೇವೆ, ಆದ್ದರಿಂದ ಬಹಳವಾಗಿ ಪೀಡಿತರಾಗಿದ್ದೇವೆ, ಏನು ಮಾಡ್ತೀಯಾ ಅಂತ ಕೇಳಿದಾಗ ಪರಿಪೂರ್ಣ ಸರ್ವಕಾಮನಾಗಿರ್ತಕ್ಕಂಥ ಕೃಷ್ಣ ಅವರಿಗೆ ಹೇಳಿದ, ಇಲ್ಲೊಂದು ಬ್ರಾಹ್ಮಣರ ಗುಂಪು ಯಾಕ ನಡೆಸ್ತಾ ಇದೆ, ಅಲ್ಲಿಗೆ ಹೋಗಿ ಅಲ್ಲಿ ನಿಮಗೆ ಅನ್ನ ಕೊಡ್ತಾರೆ ಅಂತ ಹೇಳಿದಂತೆ. ತಾನ್ ಯಾಚೇತ ಪರಿಪೂರ್ಣ ಸಮಸ್ತ ಕಾಮ ಅಂದ್ರೆ ಒಂದರ್ಥ ಏನು ಅಂತಂದ್ರೆ, ದೂರ್ವಾಸರಂತವರು ಬೇಡಿದಾಗ ರಾಮರೂಪದಿಂದ ಸ್ವತಃ ತಾನೇ ಅನ್ನ ನೀಡಿದ ಕೃಷ್ಣ, ಇವರಿಗೆ ಹಾಗೆ ಮಾಡದೆ ಬೇರೆಯವರಿಂದ ಅನ್ನ ಕೊಡಿಸುವ ವ್ಯವಸ್ಥೆ ಮಾಡಿದ ಕೃಷ್ಣ. ಯಾಕೆ ಅವನು ಅನ್ನ ಕೊಡುವ ಮತ್ತೊಂದು ಬಗೆಯ ಸೂಚಕ, ದೂರ್ವಾಸರಂತಹ ಉತ್ತಮಾಧಿಕಾರಿಗಳಿಗೆ ಸಾಕ್ಷಾತ್ ನಾನೇ ನೀಡುತ್ತೇನೆ ಅಂತ ಅರ್ಥ, ಇತರರಿಗೆ ಮತ್ತೊಬ್ಬರ ಮೂಲಕ ನೀಡಿಸುತ್ತೇನೆ ಅಂತನ್ನುವ ತತ್ವ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಅಂತೂ ಸರ್ವರಿಗೂ ಅನ್ನ ನೀಡುವವನು ಎಂಬುದು ಮತ್ತಿತ ಅರ್ಥ, ಎಲ್ರಿಗೂ ಅನ್ನ ನೀಡುವವನು ಅವನೇ, ಇನ್ನೊಬ್ಬರ ಮುಖಾಂತರ ಕೊಡ್ತಾನೆ, ತಾನೇ ಕೊಡ್ತಾನೆ, ತಾನೇ ಕೊಡ್ಬೇಕು ಅಂದ್ರೆ ಅದಕ್ಕೆ ಅಂತ ಯೋಗ್ಯತೆ ಇರಬೇಕು ಅಂತ ಅನ್ನೋ ತತ್ವ ಇಲ್ಲಿ ನಮ್ಗೆ ತಿಳಿಸಿದೆ. ಇದಾದ್ಮೇಲೆ ತಾನ್ ಪ್ರಾಪ್ಯ ಕಾಮ ಮನವಾಪ್ಯ ಪುನಶ್ಚ ಗೋಪಾಹ ಕೃಷ್ಣನ್ ಸಮಾಪುರ ತಾನ ವದತ್ಸ ದೇವ ಅಪ್ರಿಯತ ಮದ್ವಚನಾದತಿ ಸ್ಮ ಚಕ್ರುಶ್ಚತೆ ತದ ಪಿತಾ ಭಗವಂತ ಮಾಪು. ಆ ಗೋಪರು ಅವರ ಬಳಿಗೆ ಹೋಗಿ ತಮ್ಮ ಬಯಕೆ ಈಡೇರದೆ ಕೃಷ್ಣನ ಬಳಿಗೆ ಮತ್ತೆ ಮರಳಿದ್ದಾರೆ. ಅವರಿಗೆ ದೇವದೇವನಾದ ಕೃಷ್ಣ ಹೇಳ್ತಾನೆ, ನಾನು ಕಳಿಸಿದ ಅಂತ ಹೇಳಿ ಹೇಳಿ ಆ ಪತ್ನಿಯರನ್ನು ಕೇಳಿ ಆವಾಗ ಅವರು ಕೊಡ್ತಾರೆ ಅಂತಂದಾಗ ಬ್ರಾಹ್ಮಣರು ಹಾಗೆ ಮಾಡಿದ್ದಾರೆ. ವಿಪ್ರ ಪತ್ನಿಯರು ಏನ್ ಮಾಡಿಬಿಟ್ರು, ಕೃಷ್ಣ ಬಂದಿದ್ದಾನೆ ಅವನಿಗೆ ಹಸಿವೆ ಆಗ್ತಾ ಇದೆ ಅಂತ ಹೇಳಿದ್ದೇ ತಡ, ಅವರೆಲ್ಲ ಪತ್ನಿಯರು ಕೂಡ ಕೃಷ್ಣನ ಕಡೆಗೆ ಚಕ್ರುಶ್ಚತೆ ತದ ಪಿತಾ ಭಗವಂತ ಮಾಪು ಭಗವಂತನ ಕಡೆಗೆ ಧಾವಿಸಿದ್ದಾರೆ. ಅಂದ್ರೆ ಕೃಷ್ಣ ಹೀಗೆ ಮಾಡುವ ಮೂಲಕ ಏನ್ ತೋರಿಸಿದ, ಬ್ರಾಹ್ಮಣರಿಂದ ಆಗದ ಕಾರ್ಯ ಅವರ ಪತ್ನಿಯರಿಂದ ಆಗುತ್ತೆ ಅಂತ ತಿಳಿಸಿಕೊಟ್ಟ. ಆದ್ದರಿಂದ ಬೇಡುವವರು ಏನ್ ಮಾಡ್ಬೇಕು, ಎಲ್ಲೇ ಭಿಕ್ಷೆ ಬೇಡ್ಬೇಕಾದ್ರೂ ಕೂಡ ಭವತಿ ಭಿಕ್ಷಾ ಅಂದೇಹಿ ಅಂತ ಹೇಳ್ತಾರೆ ಹೊರತು ಭವಾನ್ ಭಿಕ್ಷಾ ಅಂಬುದಾದ್ರು ಹೇಳುವುದಿಲ್ಲ. ಎಲ್ಲ ಕಡೆ ಭವತಿ ಭಿಕ್ಷಾ ಅಂದೇಹಿ ಅಂತಾರೆ ಹೊರತು ಭವಾನ್ ಭಿಕ್ಷಾ ಅಂಬುದಾದ್ರು ಅಂತ ಹೇಳೋದಿಲ್ಲ. ಆದ್ದರಿಂದ ಭವತಿ ಭಿಕ್ಷಾಂದೇಹಿ ಅಮ್ಮ ಭಿಕ್ಷೆ ನೀಡಿ ಅಂತ ಎಲ್ಲ ಕಟ್ಟೆ ಇರೋದು, ಅಪ್ಪ ಭಿಕ್ಷೆ ನೀಡಿ ಅಂತ ಎಲ್ಲೂ ಇಲ್ಲ. ಆದ್ದರಿಂದ ಗದನ್ನ ಇದೆಯವಳು. ಆದ್ದರಿಂದ ಆದ್ರಿಂದ ಏನ್ ಹೇಳಿದ್ರು, ಚಕ್ರುಶ್ಚತೆ ತದಪಿತ ಭಗವಂತ ಬಾಪು. ಆದ್ದರಿಂದ ರೂಢಿಗೆ ಬಂದಿರಬಹುದು ಅನ್ನ ನೀಡುವವರಿಗೆ ಅನ್ನಪೂರ್ಣೇಶ್ವರಿ ಅಂತ ಹೆಸರು ಬರ್ಲಿಕ್ಕೂ ಅದೇ ಕಾರಣ. ಕೃಷ್ಣ ಹೀಗೆ ಗೋರೂಪರನ್ನ ಗೋಪರನ್ನ ವಿಪ್ರಪತ್ನಿಯರ ಕಳಿಗೆ ಕಳಿಸಿ ಅವರು ತಪ್ಪದೆ ಅನ್ನ ನೀಡುತ್ತಾರೆಂಬ ಆಶ್ವಾಸನೆಯನ್ನು ಕೂಡ ನೀಡಿದ ಎಂಬ ವಿಶೇಷ ಅಂಶ ಭಾಗವತದಲ್ಲಿ ಹೇಳ್ತಾರೆ. ಆಂ ಜ್ಞಾಪಯತ ಪತ್ನಿಭ್ಯ ಸಂಸಕ್ಕರ್ಷಣಾವಗತಂ ದಾಸ್ಯಂತ್ಯ ಕಾಮ ಅನ್ನಂ ವಹಸ್ತಿಗ್ಧ ಮಯ್ಯಾಶಿತಾದಿಯ ಅಂತ 10ನೆಯ ಸ್ಕಂದದ ಭಾಗವತದಲ್ಲಿ ಬರುವಂತ ವಿಚಾರ ಇತ್ತು. ಇನ್ನು ಮುಂದೆ ಕಾಶದ್ವಿದ ಅನ್ನ ಪರಿಪೂರ್ಣ ಧರಾ ಸಮೇತ ಪ್ರಾಪ್ತ ವಿಸೃಜ್ಯ ಪತಿ ಪುತ್ರ ಸಮಸ್ತ ಬಂಧೂನ್ ಆತ್ಮಾಂಚನೈಕ ಪರಮಾವಿ ಸಸರ್ಜ ಕೃಷ್ಣ ಏಕಾಪತಿ ಉರತಿ ಧೃತ ಪದಮಾಪ ವಿಷ್ಣೋ.
ಆ ವಿಪ್ರಪತ್ನಿಯರು ಗಂಡ ಮಕ್ಕಳು ಮೊದಲಾಗಿರತಕ್ಕಂತಹ ಸಮಸ್ತ ಬಂಧುಗಳನ್ನು ಕೂಡ ಬಿಟ್ಟು ಕೃಷ್ಣನನ್ನ ಆರಾಧಿಸ್ತಕ್ಕಂತ ಒಂದೇ ಒಂದು ಉದ್ದೇಶದಿಂದ ಕೈಯಲ್ಲಿ ಅನ್ನ ಹಿಡ್ಕೊಂಬಂದ್ರು. ಯಾವನ್ನ ಶ್ರೀಮದ್ ಆಚಾರ್ಯ ಬರೀತಾರೆ, ತಾಹ ಷಡ್ವಿಧ ಅನ್ನ ಪರಿಪೂರ್ಣ ಕರಾ ಸಮೇತ, ಆರು ವಿಧವಾದ ಅನ್ನವನ್ನ ಹಿಡ್ಕೊಂಡು ಬಂದಿದ್ದಾರಂತೆ. ಆರು ವಿಧವಾದ ಅನ್ನ ಅಂತ ಕೃಷ್ಣನ ಹತ್ರ ಬಂದಿದ್ದಾರೆ. ಅವರನ್ನ ಕೃಷ್ಣ ಮರಳಿ ಕೊಟ್ಟು ಕಳಿಸಿದ. ತನ್ನ ಪತಿಯಿಂದ ತಡೆಯಲ್ಪಟ್ಟ ಒಬ್ಬಳು ಮಾತ್ರ ಹರಿಯ ಪದವನ್ನೇ ಐದಿದಳಂತೆ, ದಂಡ ಬಿಡ್ಲೇ ಇಲ್ಲಂತೆ. ನಾನು ಕೃಷ್ಣನಿಗೆ ಅನ್ನ ಕೊಡ್ಲೇಬೇಕು, ಇಲ್ಲ ನಾನು ಬಿಡೋದಿಲ್ಲ. ಅದಕ್ಕೆ ಅವಳು ಅಲ್ಲೇ ದೇಹವನ್ನ ತ್ಯಾಗ ಮಾಡಿಕೊಂಡ್ಬಿಟ್ಲು ಅಂತಿದೆ. ಆದ್ದರಿಂದ ಕೃಷ್ಣ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅವರನ್ನೆಲ್ಲ ಅವರ ಗಂಡಂದರ ಬಳಿಗೆ ಮರಳಿ ಕಳಿಸಿಕೊಟ್ಟ. ತಮ್ಮನ್ನು ತಮ್ಮ ಪತಿಗಳು ತೊರೆಯಬಹುದು ಅಂತ ಅಂಜಿಕೆ ಆಯ್ತದೆ, ಯಾಕೆಂದ್ರೆ ಗಂಡಂದರ ವಿರೋಧ ಮಾಡ್ಕೊಂಡ್ ಬಂದಿದ್ದಾಳೆ. ಆದ್ರೆ ಅಂಜಿದ ಅವರಿಗೆ ಹಾಗೆ ಹೋಗುವಾಗ ಯಾವ ಗಂಡಂದ್ರ ಸಂದೇಹ ಪಟ್ಟಿದ್ರೋ ಅವರು ನಿಮ್ಮ ಗಂಡಂದ್ರು ನಿಮ್ಮನ್ನ ಖಂಡಿತ ಸ್ವೀಕಾರ ಮಾಡ್ತಾರೆ ಎಂಬ ಆಶ್ವಾಸನೆಯನ್ನು ಕೃಷ್ಣನೇ ನೀಡಿ ಕಳಿಸಿದ. ಒಬ್ಬ ಪತ್ನಿ ವಿಪ್ರ ಪತ್ನಿಗೆ ಮಾತ್ರ ಹಾಗೆ ಇತರರಂತೆ ಕೃಷ್ಣನ ಬಳಿಗೆ ಕಳಿಸಿಲ್ಲ ಅಂದ್ರೆ ಸಾಧ್ಯವಾಗಲಿಲ್ಲ. ಅದಕ್ಕೆ ಅವಳು ಗಂಡ ಅಡ್ಡಿ ಮಾಡಿದ್ದ. ಆದ್ದರಿಂದ ನೊಂದ ಅವಳು ಕೃಷ್ಣನನ್ನ ನೆನೆಯಿತ, ದೇಹವನ್ನ ತ್ಯಾಗ ಮಾಡಿ ಸದ್ಗತಿಯನ್ನು ಪಡೆದ್ರು ಅಂತ ಕರೀತಾರೆ. ಷಡ್ಗತಿಯನ್ನು ಪಡೆದ್ರು ಅಂತಂದ್ರೆ ಪತ್ಯ ಸ್ವಪತಿನ ಪ್ರವಿಧೃತ ಮಾ ಗಚ್ಚೇ ಪ್ರಭಾರಿತ ಏಕ ವಿಪ್ರಪತ್ನಿ ಯೋಗೇನ ತನು ತೆಕ್ಕ. ಯೋಗದಿಂದ ತನ್ನ ದೇಹವನ್ನ ತ್ಯಾಗ ಮಾಡ್ಕೊಂಡು, ಅಂದ್ರೆ ಯೋಗದಿಂದ ತನ್ನ ದೇಹವನ್ನ ತ್ಯಾಗ ಮಾಡ್ಕೋಬೇಕು ಅಂದ್ರೆ ಅವ್ರು ಎಷ್ಟು ಯೋಗ್ಯತ ಇರ್ತಾರೆ ನೋಡಿ. ಆದ್ರಿಂದ ವಿಷ್ಣು ಪದಂ ಸ್ನಾನ ಮಾ ವಿಷ್ಣು ಪದವನ್ನೇ ಪಡೆದು ಬಿಟ್ಟಂತೆ. ಆದ್ದರಿಂದ ವಿಷ್ಣುವಿನ ಪದವನ್ನೇ ಪಡೆದಂದರಿಂದ ಆದ್ದರಿಂದ ಏನಾಯಿತು, ಯಾರು ಭಗವಂತನಿಗೆ ಅನ್ನವನ್ನು ಸಮರ್ಪಣೆ ಮಾಡ್ತಾರೋ ಅವರಿಗೆ ಸದ್ಗತಿ ಎಂಬತಕ್ಕಂಥದ್ದು ಪ್ರಾಪ್ತವಾಗುತ್ತೆ ಅಂತ ಅನ್ನೋದನ್ನ ಇಲ್ಲಿ ನಮಗೆ ತಿಳಿಸಿದ್ರು. ಇಷ್ಟಾದ ಮೇಲೆ ಭುಕ್ತ್ವಾತ ಗೋಮ ಸಹಿತೋ ಭಗವ ಅಂದ್ರೆ ಇಲ್ಲಿ ಆರು ವಿಧವಾದ ಅನ್ನ ಅಂತಂದ್ರು. ಆರು ವಿಧವಾದ ಅನ್ನ ಅಂದ್ರೆ ಯಾವುದು? ಅದಕ್ಕೆ ಹೇಳ್ತಾರೆ ಮಧುರ ಕಷಾಯ ಆಮ್ಲ ತಿಕ್ತ ಕಟು ಲವಣ. ಆರು ಷಡ್ರಸಗಳು ಅಂದ್ರೆ ಯಾವುದು? ಮಧುರ ಆಮ್ಲ ಕಷಾಯ ತಿಕ್ತ ಕಟು ಲವಣ. ಹೀಗೆ ಆರು ವಿಧವಾದ ರಸ ಷಡ್ರಸೋಪೇತವಾದ ಅನ್ನ ಅಂತ ಅರ್ಥ. ಆರು ವಿಧವಾದ ಅನ್ನ ಅಂದ್ರೆ ಇರೋದೇ ಜಗತ್ತಲ್ಲ ಆರು ಆರು ರಸಗಳ ಅನ್ನವನ್ನ ತಂದ್ರು ಅಂತ ಹೀಗೆ ಅರ್ಥ ಮಾಡ್ಕೋಬೇಕು. ಆಮೇಲೆ ಮುಕ್ತ್ವಾತ ಗೋಪ ಸಹಿತೋ ಭಗವಂತ ನನ್ನ ಪ್ರೇಮೇ ಚ ಗೋಪಕುಲಮವಾಪ್ಯ ಸಮಸ್ತನಾಥ ಅಜ್ಞಾತಿ ಲಂಘನ ಕೃತೇ ಸ್ವಕೃತಾಪರಾಧಾತ್ ಪಶ್ಚಾತ್ಸು ತಪ್ತ ಮನಸೋಪ್ಯಭವನ್ ಸ್ಮ ವಿಪ್ರಾಹ. ಅಂದರೆ ಭಗವಂತನಾದ ಕೃಷ್ಣ ಗೊಲ್ಲರಿಂದ ಕೂಡಿಕೊಂಡು ಆ ಅನ್ನವನ್ನ ತಾನು ಊಟ ಮಾಡಿದನಂತೆ. ಸರ್ವಸ್ವಾಮಿಯಾಗಿರತಕ್ಕಂತಹ ಪರಮಾತ್ಮ ಗೋಲೋಕಕ್ಕೆ ಹೋಗಿ ವಿಹಾರ ಮಾಡಿದ, ಗೋಲೋಕಕ್ಕೆ ಹೋಗಿ ವಿಹಾರವನ್ನ ಮಾಡಿದ. ಇತ್ತ ವಿಪ್ರರು ಕೂಡ ಕೃಷ್ಣನ ಆಜ್ಞೆಯನ್ನ ಮೀರಿದ ತಾವು ಮಾಡಿದ ಅಪರಾಧದಿಂದಾಗಿ ಬಹಳ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಸ್ವಾಮಿಯೇ ನಾವಿಂತ ಅಪರಾಧ ಮಾಡಬಾರದಾಗಿತ್ತು ಅಂತ ವಿಪ್ರರು ಮರಳಿದ ತಮ್ಮ ಪತ್ನಿಯರನ್ನು ಕೃಷ್ಣ ಹೇಳಿದಂತೆ ಆದರದಿಂದ ಸ್ವೀಕಾರ ಮಾಡಿದನಂತೆ. ತಾವು ಹಾಗೆ ಮಾಡದೆ ಕೃಷ್ಣನ ಆಜ್ಞೆಯನ್ನು ಉಲ್ಲಂಘಿಸಿದ ತಪ್ಪಿಗಾಗಿ ನೊಂದುಕೊಂಡರಂತೆ. ಅವರು ಸಹ ಜ್ಞಾನಿಗಳೇ ಆಗಿದ್ರು, ಆದ್ದರಿಂದ ಕಂಸನ ಭಯ ಅವರಿಗೆ ಹಾಗೆ ಮಾಡಲು ಅಡ್ಡಿ ಆಗಿತ್ತು. ಅಷ್ಟೇ ಬಿಟ್ರೆ ನಿಜವಾಗಿ ಅವರು ಸ್ವಾಭಾವಿಕವಾಗಿ ಸಾತ್ವಿಕರೇ ಆಗಿದ್ರು. ಇಂತಹ ಭಯವನ್ನ ಮೀರಿ ಕೃಷ್ಣನನ್ನ ಆರಾಧಿಸಿದ್ದು ಆ ಪತ್ನಿಯರ ಭಾಗ್ಯವೇ ಸರಿ. ಹೀಗೆ ಅವಕಾಶ ಒದಗಿದಾಗ ಅದನ್ನ ಸದುಪಯೋಗ ಪಡಿಸಿಕೊಳ್ಳದೆ ಆನಂತರ ಪರಿತಪಿಸುವ ಬ್ರಾಹ್ಮಣರ ರೀತಿ, ಅದಕ್ಕೆ ಕೊನೆಗೆ ಬಂದದ್ದು ಗಾದೆ ವಿಪ್ರರದ್ದು ಕೆಟ್ಟ ಮೇಲೆ ಬುದ್ಧಿ ಅಂತ. ವಿಪ್ರ ಪಶ್ಚಿಮ ಬುದ್ಧಯ ಅಂತ ಬಂದದ್ದು ಅದಕ್ಕೆ. ಆಮೇಲೆ ತಲೆ ಕೆಡಿಸ್ಕೊಂಡು ಏನ್ ಪ್ರಯೋಜನ ಅಂತ. ಹಾಗೆ ಪರಿತಪಿಸಿದ ಬಳಿಕವೂ ಕೂಡ ಕಂಸನ ಭಯದಿಂದ ಕೃಷ್ಣ ಬಲರಾಮರ ಬಳಿಗೆ ಹೋಗಿ ಕ್ಷಮೆಯಾಚಿಸುವ ಕಾರ್ಯವನ್ನು ಅವರು ಮಾಡ್ಲಿಲ್ಲ ಅಂತ ಭಾಗವತದಲ್ಲಿ ಬರುತ್ತೆ. ಇಲ್ಲಿ ಹೇಳಲಿಲ್ಲ, ಭಾಗವತದಲ್ಲಿ ಹೇಳ್ತಾರೆ ಅವರು ಮತ್ತೆ ಹೋಗಿ ಕ್ಷಮಾಪಣೆ ಕೇಳ್ಕೊಳ್ಳಿಲ್ಲಂತೆ. ಯಾಕಂದ್ರೆ ಕಂಸನ ಭಯ ಆಗ್ತಿತ್ತಂತೆ ಅವರಿಗೆ, ಆ ಬ್ರಾಹ್ಮಣರಿಗೂ ಕೂಡ. ಅಂದ್ರೆ ಆ ಬ್ರಾಹ್ಮಣರು ಎಷ್ಟು ಹೆದರಿಸಿ ಇಟ್ಕೊಂಡಿದ್ದ ಅನ್ನೋದು ಗೊತ್ತಾಗುತ್ತೆ. ನಿಜವಾಗಿ ಅವರು ಸಾತ್ವಿಕರು, ಕ್ಷಮಾಪಣೆ ಕೇಳುವವರು, ಕೇಳಲಿಕ್ ಬಿಡ್ತಿರ್ಲಿಲ್ಲ ಅವನು ಅಂತ ಇಷ್ಟೇ ಅರ್ಥ. ಅದನ್ನು ಮೀರಿ ಬಂದಿದ್ದಾರೆ ಕೃಷ್ಣನ ಪತ್ನಿ, ಬ್ರಾಹ್ಮಣರ ಪತ್ನಿಯರು, ಅದು ವಿಶೇಷ. ಇನ್ನ ಕೃಷ್ಣೋತ ವೀಕ್ಷ ಪುರುಹೂತ ಮಹಾಪ್ರಯತ್ನ ಗೋಪನ್ಯವಾರಯದ ವಿಸ್ಮರಣಾಯ ತಸ್ಯ ಮಾಮಾನುಷೋಯಮಿತಿ ಮಾಮವದ ಅಗಚ್ಚಾತ್.
इत्यव्ययोस्य विदधे महभङ्गमीशा कृष्ण ಇಂದ್ರನನ್ನ ಕುರಿತು ಪೂಜೆಯನ್ನ ಸಿದ್ಧಪಡಿಸಿಕೊಂಡು ಗೋಪರನ್ನ ತಡೆದ. ಆವಾಗ ಇಂದ್ರ ತನ್ನನ್ನು ಮನುಷ್ಯ ಅಂತ ತಿಳಿಯಲಿ ಎಂಬ ಕಾರಣದಿಂದ ಅವನಿಗೆ ತನ್ನ ವಿಸ್ಮರಣೆ ಪರಿಹಾರವಾಗಲಿ ಎಂಬತಕ್ಕಂತಹ ಪ್ರಭುವಾದಂತ ಕೃಷ್ಣ ಪೂಜೆಯನ್ನು ಸ್ವೀಕಾರ ಮಾಡಿದ. ಅಂದ್ರೆ ಏನಾಗಿದೆ ಅಂತೆ, ಪ್ರತಿ ವರ್ಷದಂತೆ ಗೋಪರೆಲ್ಲರೂ ಕೂಡ ಇಂದ್ರನ ಪೂಜೆ ಅಂತ ಮಾಡ್ತಾ ಇದ್ರು. ಕೃಷ್ಣ ಅದನ್ನ ನಿಲ್ಲಿಸಿದ. ಇಂದ್ರ ತನ್ನ ಬಗ್ಗೆ ಹೊಂದಿರತಕ್ಕಂತ ಮರೆವನ್ನ ಪರಿಹರಿಸುವುದು ಅದರ ಮುಖ್ಯ ಉದ್ದೇಶವೇ ಹೊರತು ಪರ್ವತದ ಪೂಜೆ ನಿಲ್ಲಿಸೋದು ಉದ್ದೇಶ ಆಗಿರಲಿಲ್ಲ. ಯಾಕೆ, ಪರ್ವತ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ, ಪರ್ವತ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂತ ತಿಳ್ಕೊಂಡ. ಪರ್ವತದ ಒಳಗೆ ಭಗವಂತನ ಪೂಜೆ ಮಾಡೋದ್ರಿಂದ ಇಂದ್ರ ನಮಗೆ ಮಳೆ ಸುರಿಸ್ತಾನೆ ಅನ್ನೋ ಕಲ್ಪನೆನೆ ಗೊತ್ತಿರಲಿಲ್ಲ. ಅದನ್ನ ತರಿಸೋದು ಉದ್ದೇಶ ಅಷ್ಟೇ ಹೊರತು, ಅಲ್ರಿ ಪರ್ವತ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅದನ್ನ ಯಾಕೆ ನಿಲ್ಲಿಸ್ಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಎಲ್ರು ಮಾಡೋದೆ ಎಷ್ಟು ದಿವಸ ಸಿಕ್ತಿ ಇತ್ತು, ಒಳ್ಳೆ ಕೆಲಸ ತಾನೆ, ಅದನ್ನ ಯಾಕೆ ಕೃಷ್ಣ ನಿಲ್ಸಿದ, ನನಗ್ ಪೂಜೆ ಮಾಡಿದ್ ಯಾಕೆ ಹೇಳಿದ ಅಂದ್ರೆ ಉದ್ದೇಶ ಇಷ್ಟೇ. ಆ ಪೂಜೆಯನ್ನು ಮಾಡುವಾಗ ಅಂತರ್ಯಾಮಿಯಾದ ಪರಮಾತ್ಮನೇ ಈ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಎಂಬ ಚಳುವಳಿಕೆ ಆ ಗೋಪರಲ್ಲಿ ಇರಲಿಲ್ಲ. ಅದನ್ನ ತರಿಸುವ ಉದ್ದೇಶದಿಂದ ಮಾಡಿದ್ದೆ ಹೊರತು ಮುಂದೆ ಪರ್ವತ ಪೂಜೆಯನ್ನು ಎಲ್ಲರೂ ಮಾಡ್ತಾನೆ ಹೋದ್ರು. ಅಂದ್ರೆ ಕೃಷ್ಣ ಶಾಶ್ವತವಾಗಿ ವಿಶ್ವದ ಪ್ರಭು, ಆದ್ದರಿಂದ ಇಂದ್ರ ಬದಲಾಗುವ ಸ್ವರ್ಗದ ದೊರೆಯಾದ್ರೆ ಕೃಷ್ಣ ಶಾಶ್ವತವಾದ ಪ್ರಭು ಅಲ್ವೇ. ಈ ವಿಚಾರವನ್ನ ನಮಗೆ ಗೊತ್ತಾಗ್ಬೇಕಾಗಿದ್ದಷ್ಟೇ ಹೊರತು ಅದರಂತೆ ನಂದಾದಿಗಳಿಗೂ ಕೂಡ ತನ್ನ ಸ್ವರೂಪದ ಬಗ್ಗೆ ತಿಳುವಳಿಕೆ ನೀಡೋದು ಕೃಷ್ಣನ ಆ ಕಾರ್ಯದ ಮತ್ತೊಂದು ಉದ್ದೇಶವಾಗಿತ್ತು ಅಂತ ಮುಂದೆ ಬಂದಿದೆ. ಗೋಪಾವಶ್ಚತಾನ್ ಗಿರಿ ಮಹೋಸ್ಮ ಗುರುತ್ವ ಧರ್ಮ ಇತ್ಯುಕ್ತ ಸಚ್ಚಲದ ಆತ್ಮ ಮಹೇವತರ್ಯ ಉತ್ಪಾತಿ ವಿಶ್ರುತ ತನುರ್ಭ ಪುಜೇ ಫಲಿಕ್ಷಂ ನಾನಾವಿಧಾನ್ನ ರಸಪಾನ ಗುಣೈ ಸಹೈವ. ಆ ಗೋಪರನ ಕುರಿತು ಗಿರಿಯಜ್ಞವೇ ನಮಗೆ ವಿಹಿತವಾದ ಶ್ರೇಷ್ಠ ಧರ್ಮ ಎಂಬ ಉಕ್ತಿ ವ್ಯಾಜದಿಂದ ಕೃಷ್ಣ ಗೋಪರನ್ನ ತನ್ನ ಆರಾಧನೆಯಲ್ಲಿ ತೊಡಗಿಸಿಕೊಂಡ. ತುಂಬಾ ದೊಡ್ಡದಾದ ದೇಹವನ್ನ ಧರಿಸಿ ಅನೇಕ ತರವಾದ ಅನ್ನ ರಸ ಪಾನ ಪರಿಕರಗಳಿಂದ ಕೂಡಿರತಕ್ಕಂತ ಅವರ ಪೂಜೆಯನ್ನ ಕೃಷ್ಣನೇ ಸ್ವೀಕಾರ ಮಾಡಿದ. ಕೃಷ್ಣ ಇಂದ್ರ ಪೂಜೆಯನ್ನ ನಿಲ್ಲಿಸಿ ಗಿರಿ ಪೂಜೆಗೆ ತೊಡಗಿಸುವ ಮೂಲಕ ಗೋಪರನ್ನ ತನ್ನ ಪೂಜೆಯಲ್ಲಿ ತೊಡಗಿಸಿದ. ಅಂದ್ರೆ ಗಿರಿ ಪೂಜೆಯ ನೆಪದಲ್ಲಿ ತನ್ನ ಪೂಜೆಗೆ ತೊಡಗಿಸಿದ ಅಂತ ಅರ್ಥ. ಒಂದರ್ಥದಲ್ಲಿ ಇದು ಛಲವೇ, ಆದ್ರೆ ಒಂದು ಉತ್ತಮವಾದ ಜ್ಞಾನಕ್ಕೆ ಸಾಧನವಾದ್ದರಿಂದ ಇದು ಬರೀ ಛಲ ಅಲ್ಲ, ಸಚ್ಚಲ ಅಂತ ಕರೆದ್ರು. ಗಿರಿ ಶಬ್ದ ಮುಖ್ಯವಾಗಿ ವಿಷ್ಣುವಾಚಕ ಅಂತ ಅರ್ಥ. ಗಿರಿ ಪೂಜೆ ಮಾಡೋದು ಸರಿ, ಗಿರಿ ಅಂದ್ರೆ ವಿಷ್ಣುವಾಚಕ. ಗಿರಿ ಅನ್ನೋ ಶಬ್ದ ಭಗವಂತನನ್ನ ಹೇಳ್ಕೊಡ್ತಕ್ಕಂಥದ್ದು, ಅನಂತರ ಮುಖ್ಯ ಪ್ರಾಣದೇವರನ್ನು ಹೇಳುತ್ತೆ. ಹೀಗೆ ಗಿರಿ ಪೂಜೆ ಅಂದ್ರೆ ಹರಿವಾಯುಗಳ ಪೂಜೆ ಎಂಬ ಅರ್ಥ ತಿಳ್ಕೊಬೇಕಾಗಿತ್ತು. ಇಂದ್ರ ಗಿರಿಗಳ ರೆಕ್ಕೆಯನ್ನ ಕತ್ತರಿಸಿದವ, ಇದು ವೇದ ಪ್ರಸಿದ್ಧವಾದದ್ದು. ಆದ್ದರಿಂದ ಇಂದ್ರ ಗಿರಿಗಳ ವೈರಿ ಅಂತ ಆಯಿತು. ಕೃಷ್ಣ ಇಂದ್ರ ಪೂಜೆಯನ್ನ ತಪ್ಪಿಸಿ ಗಿರಿ ಪೂಜೆಗೆ ಅವಕಾಶ ಕಲ್ಪಿಸಿದ್ದು ಇಂದ್ರನ ವಿರುದ್ಧ ಅವನ ಶತ್ರುತ್ವವನ್ನು ಎತ್ತಿಕಟ್ಟಿದಂತಾಯಿತು. ಆದ್ದರಿಂದ ಕೋಪಗೊಂಡ ಇಂದ್ರ ಕಾದಾಟಕ್ಕೆ ಹೋಗುವ ಮೂಲಕ ಪಾಠ ಕಲೆಯಲ್ಲಿ ಅವಕಾಶವಾಯಿತು ಅಂತ ಅರ್ಥ ಅಷ್ಟೇ. ಹೀಗೆ ಇಂದ್ರೋತ ವಿಶ್ರುತ ರತಂಗದ ರಾಮಿಷಿ ಹೇ ಪ್ರೇರಿತ ಸಕಲ ಗೋಕುಲ ನಾಶನಾಯ ಧಾರಾ ವಿರೇ ವಿತೇರು ನಾಗ ಕರ ಪ್ರಕಾರ. ಅಂದರೆ ಶ್ರೀಕೃಷ್ಣ ರಥಾಂಗ ಪಾಣಿಯಾಗಿರ್ತಕ್ಕಂತ ಶ್ರೀಹರಿಯ ಅವತಾರ ಎಂಬುದನ್ನ ಮರೆತಿದ್ದ ಜನ ಇಂದ್ರ ದೊಡ್ಡ ಜಲದ ತಾರೆಯನ್ನ ಸುರಿಸಲಿಕ್ಕೆ ಅಂತ ಮೋಡಗಳಿಗೆ ಆದೇಶ ನೀಡಿದ. ಅದರಿಂದ ಪ್ರೇರಿತವಾದ ಮೇಘಗಳು ದೊಡ್ಡ ಸುರಿಸಲಿಕ್ಕೆ ಶುರು ಮಾಡಿದ. ಆ ಮಳೆನೆ ಇವತ್ತಿಗೂ ಕೂಡ ನೋಡಿ, ಉತ್ತರ ಭಾರತದಲ್ಲಿ ಮಳೆ ಜಾಸ್ತಿ, ಆವತ್ತಿಂದ ಶುರುವಾಗಿದ್ದದು. ರಥಾಂಗ ಪಾಣಿ ಎಂಬ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ನೋಡಿ. ಆದ್ದರಿಂದ ಒಂದು ಆವರೆಗೆ ಕೃಷ್ಣ ಕೈಯಲ್ಲಿ ಚಕ್ರವನ್ನ ಹಿಡಿದಿರಲಿಲ್ಲ ಎಂಬತಕ್ಕಂಥದ್ದು ಒಂದು ವಿಶೇಷ. ಅಲ್ಲಿ ತನಕ ಕೃಷ್ಣ ಕೈಯಲ್ಲಿ ಚಕ್ರವನ್ನ ಹಿಡಿದು ಯುದ್ಧ ಮಾಡಲೇ ಇಲ್ಲ. ಇಂದ್ರನಿಗೆ ಕೃಷ್ಣ ವಿಷ್ಣುವಿನ ಅವತಾರ ಎಂಬ ಮರೆವು ಕಾರಣವಾಯಿತು. ಅದಕ್ಕೆ ರಥಾಂಗ ಪಾಣಿ ಅಂತ, ರಥಾಂಗದರ ಅಂತ ಅದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರ ವಾದಿರಾಜರು ಅದನ್ನು ಬರೀತಾರೆ. ಇಂದ್ರ ಅಂತಂದ್ರೆ ಐಶ್ವರ್ಯವಂತ ಅಂತ ಅರ್ಥ. ಯಾಕೆ, ಇದಿ ಪರಮೈಶ್ವರ್ಯೇ ಅಂತ ಧಾತು. ಇಂದ್ರ ಇದಿಂ ರಾತೀತಿ ಇಂದ್ರ ಅಂತ ಅರ್ಥ. ಇದಿಂ ಅಂದ್ರೆ ಐಶ್ವರ್ಯ, ರಾತಿ ಹೊಂದಿದವನು ಅಂತ ಅರ್ಥ. ಇಂದ್ರನಿಗೆ ಅಹಂಕಾರ ಬರ್ಲಿಕ್ಕೆ ಆ ಐಶ್ವರ್ಯ ಮದವೇ ಕಾರಣ ಎಂಬ ಸೂಚನೆ ಕೂಡ ಇಂದ್ರ ಶಬ್ದದಿಂದ ಆಯ್ತು.
ಆಗ ಕಳಿಸಿದ ಮೇಘಗಳು ಪ್ರಳಯಕ ಮಳೆ ಸುರಿಸುವಂತಹ ಸಂವರ್ತಕ ಮೇಘಗಳು ಎಂಬುದು ಭಾಗವತ ಹರಿವಂಶ ವಿಷ್ಣು ಪುರಾಣ ಎಲ್ಲ ಕಡೆ ಬಂದಿದೆ. ತಾವಿರ್ನಿಪೀಡಿತ ಮುದೀಕ್ಷಸ ಕಂಜನಾಭ ಸರ್ವಂ ರಜಂ ಗಿರಿವರಂ ಪ್ರಸಭಂ ದದಾರ ವಾಮೇನ ಕಂಜದಲ ಕೋಮಲ ಪಾಣಿನೈವ ತತ್ರಾಖಿಲ ಪ್ರವಿಶು ಪಶು ಪಾರ್ಶ್ವ ಗೋಭಿ. ಅವುಗಳಿಂದ ಗೋಕುಲವೆಲ್ಲ ಬಹಳವಾಗಿ ಪೀಡಿತವಾದದ್ದನ್ನ ಕಂಡು ಪದ್ಮನಾಭನಾಗಿರ್ತಕ್ಕಂಥ ಶ್ರೀಕೃಷ್ಣ ಆ ದೊಡ್ಡ ಪರ್ವತವನ್ನ ತನ್ನ ಕಮಲದಳದಂತೆ ಕೋಮಲವ ಎಡಕೈಯಿಂದ ಮಾತ್ರ ಎತ್ತಿದ. ಎಡಕೈಯಿಂದ ಮಾತ್ರ ವಾಮೇನ ಕಂಜದಲ ಕೋಮಲ ಪಾಣಿ ನೈವ. ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ಕೂಡ ಎಲ್ಲರೂ ಕೂಡ ಏನ್ ಹೇಳ್ತಾರೆ, ಒಂದು ಬೆರಳಿನಿಂದ ಎತ್ತಿದ, ಕಿರು ಬೆರಳಿನಿಂದ ಎತ್ತಿದ ಅಂತ ಉಂಟಲ್ವ. ಆದ್ದರಿಂದ ಎಲ್ಲ ಕಡೆ ನೋಡಿ ಕಿರು ಬೆರಳಿನಿಂದ ಎತ್ತಿದ. ಕಿರು ಶ್ರೀಮದ್ ಆಚಾರ್ಯ ಹೇಳ್ತಾರೆ ವಾಮೇನ ಎಡಗೈ ಕಂಜಲ ಕೋಮಲ ಪಾಣಿ ನೈವ ಕಮಲದ ದಳದಂತೆ ಕೆಂಪಾದ ಕೈಗಳಿಂದ ಎತ್ತಿದ, ಅಂದ್ರೆ ಇಡೀ ಕೈ ಎತ್ತಿದ ಅಂತ. ಅದರಿಂದ ಕೈಯಿಂದ ಎತ್ತಿದ ಅಂತನ್ನುವ ಶಬ್ದಕ್ಕೆ ಅರ್ಥ ಏನಂತಂದ್ರೆ ಅರ್ಥ ಏನು, ಮತ್ತೆ ಅಲ್ಲಿ ಎಲ್ಲ ಬೆರಳು ಅಂತ ದಾಸರಾಯರು ಕೂಡ ಬೆರಳು ಅಂತ ಹೇಳಿದ್ದಾರೆ. ಮತ್ತೆ ದಾಸರಾಯರು ಬೆರಳು ಅಂತ ಹೇಳಿ ಇಲ್ಲಿ ಶ್ರೀಮದಾಚಾರ್ಯ ಕೈಯಿಂದ ಹೇಳಿದ್ರೆ ಏನದ, ಕೈಯಿಂದ ಎತ್ತಿದ್ದೆ ಖರೆ. ಹಂಗಾರೆ ದಾಸರಾಯರು ಬೆರಳು ಅಂತ ಯಾಕೆ ಹೇಳಿದ್ರು ಅಂದ್ರೆ ಒಳಗಿನ ಅರ್ಥ, ಅದೊಂದು ಭಾಷೆ. ಅದು ಏನು ಅಂದ್ರೆ ಒಂದು ವಸ್ತುವನ್ನ ನಾನು ಒಂದು ಆಲದ ಎಲೆ ಇದೆ, ಅದನ್ನ ನಾನು ಕಿರುಬೆರಳಿನಿಂದ ಎತ್ತಿದರೆ ನಾನು ಆ ಎಲೆಯನ್ನು ಎತ್ತಲಿಕ್ಕೆ ಎಷ್ಟು ಶ್ರಮ ಹಾಕಿದೇನೋ, ಏನೂ ಶ್ರಮ ಹಾಕಿಲ್ಲ ಅಂತ ಅರ್ಥ. ಎಲೆ ಎತ್ತಲಿಕ್ಕೆ ನಿಮಗೇನು ಶ್ರಮ ಆಯ್ತ ಇಲ್ಲ ಅಂದ್ರೆ ಕಿರುಬೆರಳಿನಿಂದ ಆಲದೆಲೆಯನ್ನ ಎತ್ತಿದರೆ ಹೇಗೆ ಶ್ರಮವಾಗುವುದಿಲ್ಲವೋ ಆ ಬೆಟ್ಟವೂ ಕೂಡ ಹಾಗೆ ಕೈಯಿಂದ ಎತ್ತಿದಾಗ ಬೆರಳಿನಿಂದ ಎತ್ತಿದ್ರೆ ಏನು ಶ್ರಮವೇ ಇರುವುದಿಲ್ಲ, ಕೈಯಿಂದ ಎತ್ತಿದಾಗಲೂ ಭಗವಂತನಿಗೆ ಶ್ರಮ ಆಗಲಿಲ್ಲ ಅನ್ನುವ ಉದ್ದೇಶವನ್ನು ತಿಳಿಸಲಿಕ್ಕೆ ಕಿರುಬೆರಳಿನಿಂದ ಎತ್ತಿದ. ನಿಮಗೇನು ಕಿರುಬೆರಳಿನಿಂದ ಎತ್ತಿದಾಗ ನಿಮ್ಗೇನು ಅದರದ್ದು ಸಮಸ್ಯೆ ಇರೋದಿಲ್ಲ ಹಾಗೆ ಅಂತ ಅಭಿಪ್ರಾಯ ಅನ್ನೋದನ್ನ ತೋರಿಸ್ಬೇಕೋಸ್ಕರ. ಅಂದ್ರೆ ಗೋವರ್ಧನ ಧರಿಸಿ ಕೃಷ್ಣ ಗೋ ಗೋಪರ ಪ್ರಾಣ ಉಳಿಸಿದರೆ ಸಂಜೀವನವನ್ನು ತಂದು ಕಪಿಗಳ ಪ್ರಾಣ ಉಳಿಸಿದ ವಾಯು ಹೀಗೆ ಚೂರಿ ಪಡ್ಕೊಂಡು ನಾವು ಇಟ್ಕೊಳ್ಬೇಕು. ಕೊನೆಗೆ ಅದರೊಳಗೆ ಎಲ್ಲ ಗೋವುಗಳೆಲ್ಲ ಪ್ರವೇಶ ಮಾಡಿದ್ರು. ರುಷ್ಟೋರು ವಾಯುತಂತರ ಸಪ್ತರಾತ್ರಂ ಸಮೀಚ ಹರಿಣ ವೃಜಮಶ್ರಮೇಣ ಶಕ್ರೋನು ಸಂತೃತ ಸುರಪ್ರವರಾವತಾರ ಪಾದಂಬುಜಂ ಯದುಪತೆ ಶರಣಂ ಜಗಾಮ. ನೋಡಿ ಅಪಾರವಾದ ಜಲವನ್ನ ಏಳು ದಿನಗಳ ಕಾಲ ಸುರಿಸಿದಂತೆ ಗೋವುಗಳೆಲ್ಲ ಗೋಪಾಲರೆಲ್ಲ ಕೃಷ್ಣನಿಂದ ಆಯಾಸವಾಗಿ ರಕ್ಷಿತವಾದರಂತೆ ಏಳು ದಿನಗಳ ಕಾಲ. ಅದು ಇಂದ್ರದೇವರಿಗೆ ಗೊತ್ತಾಯಿತು, ಆವಾಗ ಗೊತ್ತಾಯಿತು ಕೃಷ್ಣ ಸಾಮಾನ್ಯ ಅಲ್ಲ ಸರ್ವೋತ್ತಮ ಅಂತ. ಹನುಮಂತ ದೇವರು ಸಂಜೀವನವನ್ನು ತಂದದ್ದು 50,000 ಯೋಜನ ದೂರದ ಗದ್ದಮಾತರದಿಂದಾದ್ರೆ ಕೃಷ್ಣ ಗೋವರ್ಧನ ಎತ್ತಿ ನಡೆದದ್ದು ನಿರಂತರ ಏಳು ದಿನ. ಅಲ್ಲಿದು ಅಪಾರ ದೂರವಾದ್ರೆ ಇಲ್ಲಿದು ಅಪಾರ ಕಾಲ. ಅದು ದೇಶತಃ ದೂರ, ಇದು ಕಾಲತಃ ದೂರ, ಎರಡರ ವ್ಯತ್ಯಾಸವನ್ನ ನಾವು ತಿಳ್ಕೊಳ್ಬೇಕು. ಈ ದೃಶ್ಯ ಮಳೆ ಸುರಿಸಿ ಇಂದ್ರನಿಗೆ ಹರಿಸ್ಮರಣೆಗೆ ಕಾರಣವಾಗಿ ಕಣ್ಣಲ್ಲಿ ಆನಂದಾಚರಣೆಗೆ ಸಾಧನವಾಯಿತು. ತನ್ನ ತಪ್ಪನ್ನ ಅರಿತು ಅವನು ಕೃಷ್ಣ ಚರಣ ಕಮಲವನ್ನ ಆಶ್ರಯಿಸಲಿಕ್ಕೆ ಅಂತ ಧಾವಿಸಿ ಓಡಿ ಬಂದ. ಇದು ಮಹಾತ್ಮ ಜ್ಞಾನ ಭಕ್ತಿವರ್ಧಕ ಎಂಬ ಶಾಸ್ತ್ರ ವಚನಕ್ಕೆ ನಿದರ್ಶನ. ಭಕ್ತರ್ಥಂ ಭಗವನ್ ಮಹಿಮೋಕ್ತಿ ಅಸ್ಮಿನ್ ಪಾದೇ ಅಂತ ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದದಲ್ಲಿ ಈ ಮಾತನ್ನ ಹೇಳ್ತಾರೆ. ಹಾಗಾಗಿ ಇವೆಲ್ಲ ಮಹಿಮಾಗಳು ಯಾಕೆ ಮಾಡ್ತಾನೆ ಭಗವಂತ, ಭಕ್ತಿ ವೃತ್ತಿ ಭಕ್ತಿಯನ್ನು ಅಭಿವೃದ್ಧಿ ಮಾಡ್ತಾರೆ. ತುಷ್ಟಾವಚೈನ ಮುರುವೇದ ಶಿರೋಗತಾಭಿಹಿ ಈ ವಿಸ್ತದಾ ಗಣಿತ ಪೂರ್ಣ ಗುಣರ್ಣವ ಗೋ ಗೋ ಮೃದ್ಗುರು ಹರ ಗುರೋರಪಿ ಗೋ ಗಣೇನ ಯುಕ್ತ ಸಹಸ್ರ ಗುರುರಾದ ಮಗಗ್ರಮಕ್ರಿಯಾತು. ಸದಾ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ
ಶಿವನಿಗೆ ಪೂಜ್ಯನಾದ ಬ್ರಹ್ಮನಿಗೂ ಗುರುವೆನಿಸಿದ ಶ್ರೇಷ್ಠನಾದ ಮಿಗಿಲಾದ ಅಪಾರ ಕಾಂತಿಯಿಂದ ಕೂಡಿದ ಯಾರು? ಕೃಷ್ಣನನ್ನ. ಸಹಸ್ರಾಕ್ಷನಾದ ಇಂದ್ರ ಗೋಗುಣಗಳಿಂದ ಕೂಡಿದಂತವನಾಗಿ ಓಡಿ ಬಂದು ಉಪನಿಷತ್ ಮಂತ್ರಗಳಿಂದ ಸ್ತೋತ್ರ ಮಾಡಿದ ಕೃಷ್ಣನನ್ನ ಸಹ ನೋಡಿ, ಅಲ್ಲಿ ನೋಡಿ ಸ್ವಾರಸ್ಯ ಏನು? ಇಂದ್ರ ಅಂತ ಹೇಳಲಿಲ್ಲ, ಸಹಸ್ರ ಗುರುಗಾದ ಮೊಗಗ್ರ ಮಂತ್ರಿಯಾದ ಅಂದ್ರೆ ಸಾವಿರ ಕಣ್ಣಿನ ಇಂದ್ರ ಅಂತ ಹೇಳಿದರು. ಯಾಕೆ ಆ ಶಬ್ದವನ್ನೇ ಆಡಿದ್ರು ಶ್ರೀಮದಾಚಾರ್ಯರು? ಸಾವಿರ ಕಣ್ಣಿದ್ದರೂ ಕೂಡ ಈ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸ್ವಾರಸ್ಯ. ಅದಕ್ಕೋಸ್ಕರ ಬಂದರು. ಆದರೆ ಆವರೆಗೂ ವಿವಿಧವಾದ ಅನ್ನ ಸಮರ್ಪಣೆಯಿಂದ ಗೋಪರು ಕೃಷ್ಣನನ್ನ ಪೂಜಿಸದಿದ್ದರೆ ಈಗ ಸ್ತೋತ್ರ ರೂಪವಾದ ಶ್ರೇಷ್ಠವಾದ ಅನ್ನದಿಂದ ಇಂದ್ರದೇವರು ಕೃಷ್ಣನನ್ನ ಪೂಜಿಸಿ ಪರಮಾತ್ಮನ ಸ್ತೋತ್ರ ಅನ್ನ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಮಾಡಿದ್ದಾರೆ. ಆದ್ದರಿಂದ ಇಂದ್ರನ ಸ್ತೋತ್ರ ಏನಂತ, ತ್ವತ್ತೋ ಜಗತ್ ಸಕಲ ಮಾವಿರ ಭೂತ ಗಣ್ಯ ಸ್ವಾಮೇವ ಪರಿಪಾದಿ. ಆದ್ದರಿಂದ ಅಲ್ಲಿ ಏನಿದೆ ಅಂತಂದ್ರೆ, ತ್ವತ್ತೋ ಜಗತ್ ಸಕಲ ಮಾವಿರ ಭೂತ ಗಣ್ಯ ದಾಪ್ನೆ ಸ್ವಮೇವ ಪರಿಪಾಸಿ ಸಮಸ್ತಮಂತೆ ಅಚ್ಚಿತ್ತ ಈ ಜಗತೋಸ್ಯ ಹಿ ಬಂಧ ಮೋಕ್ಷೋರತ್ವತಮೋಸ್ತಿ ಸ ಕುಹಚಿತ್ ಪರಿಪೂರ್ಣ ಶಕ್ತೇ. ಪರಿಪೂರ್ಣ ಶಕ್ತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ಈ ಎಲ್ಲವನ್ನು ಪಾಲಿಸುವ ನೀನೇ, ಕೊನೆಯಲ್ಲಿ ಎಲ್ಲವನ್ನು ಲಯಗೊಳಿಸುವವನು ನೀನೇ, ಜಗತ್ತಿನಲ್ಲಿ ಬಂದ ಮೋಕ್ಷ ನೀನಿದ್ದರೆ ಆದ್ದರಿಂದ ನಿನ್ನಿಂದಲೇ ಹತ್ತದಪ್ಪ ಅನ್ನುವ ಮಾತನ್ನ ಹೇಳ್ತಾ ಇಂದ್ರ ಪ್ರಾರ್ಥನೆ ಮಾಡ್ತಾನೆ. ಛಂದವ್ಯಮೇವ ಭವದ ಮಮ ಬಾಲ್ಯಮೀಷ ಸಂಶ್ರಯೋಸ್ಮಿ ಹಿ ಸದೈತ್ಯ ವಂದಿತೋ ಜಹ ಶಾಂತಂ ಸದೈವ ಭವತ ಶಿಕ್ಷಣಾಯ ಪೂಜಾಪಹಾರ ವಿಧಿರಿತ್ಯ ವದದ್ರಮೇಶ. ಸ್ವಾಮಿ ನನ್ನ ಹುಡುಕತನವನ್ನ ನೀನೇ ಸುಮಿಸ್ಬೇಕಪ್ಪ, ಮತ್ತೆ ನಾನು ಸದಾ ನಿನ್ನನ್ನೇ ಅವಲಂಬಿಸಿದ್ದೇನೆ. ಹೀಗೆ ಇಂದ್ರನಿಂದ ನಮಸ್ಕೃತನಾದ ಇಂದಿರೇಶನಾದ ಕೃಷ್ಣ, ನಾನು ಸದಾ ನಿನ್ನನ್ನು ಕ್ಷಮಿಸಿದವನೇ, ನಿನಗೆ ಎಚ್ಚರ ನೀಡಬೇಕು ಅಂತ ಹೇಳಿ ನಿನ್ನ ಪೂಜೆಗೆ ನಾನೇ ತಡೆ ಹಾಕಿದೆ ಅಂತ ಹೇಳ್ತಾನೆ. ಆವಾಗ ಇಂದ್ರನಿಗೆ ಉಪೇಂದ್ರನಿಗೆ ಅಂದ್ರೆ ಇಂದ್ರನಿಂದ ಉಪೇಂದ್ರನಿಗೆ ಪಟ್ಟಾಭಿಷೇಕ. ಏನಂತ, ಗೋವಿಂದ ಮೇನ ಅಭಿಷಿಕ್ತ ಸ ಗೋ ಗಣೇಶ ಗೋಪಿರ್ಜಗಾಮ ಗುಣ ಪೂರ್ಣ ಮಮ ಪ್ರಣಮ್ಯಂ ಗೋಪೈರ ಗೋಪೈರ್ ಗಿರಾಂ ಪತಿರಪಿ ಪ್ರಣತೋಭಿಗಮ್ಯ ಗೋವರ್ಧನೋದ್ಧರಣ ಸತ್ತಂ ಸಂಶಯೈ ಸಹ. ರುಕ್ಮಿಣಿ ಹೇಳ್ತಾರೆ, ನಾಥಾಪರಾಕೃತ ದುಪೇತ ಸುಲಜ್ಜಿತೋ ಶಕ್ರೋಚ್ಯುತ ಪ್ರಹಸಿ ರಮ್ಯ ತಪಕ್ಯ ಮೂರ್ತಾಂ ಪ್ರಣಮ್ಯ ಸದಯ ಸುದಯಾಭ್ಯಸಿಂಚತ್ ಗೋವಿಂದ ನಾಮ ಚ ಕಟ ಸ್ವಕೃತ ಸ್ವಕೃತಾಘ ಶಾಂತೈ ಎಂಬುದಾಗಿ ಅಲ್ಲಿ ಹೇಳಿದಂತೆ ಗೋಗಣದ ಒಡೆಯನಾದ ಇಂದ್ರ ತನ್ನ ಗೋಗಳಿಂದ ಗುಣಪೂರ್ಣನಾದ ಗೋವಿಂದನಿಗೆ ಅಭಿಷೇಕವನ್ನ ಮಾಡಿ ತೆರಳಿದ ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಗೋವರ್ಧನೋದ್ಧರಣದಿಂದ ಕೃಷ್ಣನ ಬಗ್ಗೆ ಸಂಶಯ ನೀಗಿದಂತಹ ಗೋಪಗರು ಸರ್ವಶಬ್ದಗಳಿಗೆ ಒಡೆಯನಾಗಿರ್ತಕ್ಕಂಥ ಕೃಷ್ಣನ ಸಮೀಪಕ್ಕೆ ತೆರಳಿ ಸಾಕ್ಷಾಂತ ನಮಸ್ಕಾರವನ್ನ ಮಾಡಿದ್ರು. ಇಂದ್ರ ಆ ಸಮಯದಲ್ಲಿ ಕೃಷ್ಣನಿಗೆ ಅಭಿಷೇಕವನ್ನ ಮಾಡಿದ ವಿವರ ಶ್ರೀವಂಶ ಮತ್ತು ವಿಷ್ಣು ಪುರಾಣಗಳ ಭಾಗವತಗಳಲ್ಲಿ ಕೂಡ ಬಂದಿದೆ. ಇಲ್ಲಿ ಅದನ್ನೇನು ಹೇಳಲಿಲ್ಲ. ಅಂತೂ ಅವನಲ್ಲಾದ ಅಪೂರ್ಣವಾದ ಪರಿವರ್ತನೆ ದ್ಯೋತಕ ಅಚ್ಯುತ ಅನಂತ ಗೋವಿಂದ ಎಂಬ ಮೂರು ನಾಮಗಳು ಲೋಪ ದೋಷ ಪರಿಹಾರ ಸಾಧನ. ಇಂದ್ರ ಕೃಷ್ಣನನ್ನ ಗೋವಿಂದ ಅಂತ ಕರೆಯುವ ಮೂಲಕ ನನ್ನ ತಪ್ಪನ್ನ ಮನ್ನಿಸಲಿಕ್ಕೆ ವಿಶೇಷ ರೀತಿ ಪ್ರಾರ್ಥನೆ ಮಾಡಿಕೊಂಡ. ಅಚ್ಯುತ ಅನಂತ ಗೋವಿಂದ ಎಂಬ ಮೂರು ನಾಮಗಳಲ್ಲಿ ಒಂದು ನಾಮ, ಈ ಮೂರು ನಾಮಗಳು ಕೂಡ ವಿಷ್ಣು ಸಹಸ್ರ ನಾಮದಲ್ಲಿ ಬಂದಿದೆ. ಗೊತ್ತಾಯ್ತಾ ಏನಂತ ಮತ್ತೆ ಅದರೊಳಗೆ ಬಂದಿದೆ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ ಏನಂತ, ಅದರೊಳಗೆ ಸಿದ್ಧಿ ಸರ್ವಾದಿ ಅಚ್ಯುತ ಅಲ್ಲಿ ಅಚ್ಯುತ ಅಂತ ಬಂತು. ಪ್ರತಿತ ಪ್ರಾಣ ದೃಢ ಸಂಕರ್ಷಣಚ್ಯುತ ವೀರೋನಂತೋ ಅನಂತ ಅಂತ ಬಂತು. ಧನಂಜಯ ಅನಂತೋಹುತ ಉದ್ಭೋಕ್ತ ಇದು ಅಚ್ಯುತ ಆಯ್ತಾ ಅನಂತ ಗೋವಿಂದ ಗೋವಿಂದೋ ಗೋಪತಿ ಗೋವಿದಾಂಪತಿ ಮಹಾವರಾಹೋ ಗೋವಿಂದ ಎರಡೆರಡು ಸತ ಎರಡು 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 ಮೂರು ನಾಮಗಳು ಕೂಡ ಎರಡೆರಡು ಸಲ ಬಂದಿದೆ. ಗೋವಿಂದ ಎಂಬ ನಾಮ
ಇಂದ್ರದೇವರು ಬಿಟ್ಟದ್ದು. ಏನ್ ಮಾಡಿದ್ರು ಗೋವಿಂದ ಅಂದ್ರೆ ಏನರ್ಥ, ಮಾಡಿದ ಅಪರಾಧಗಳನ್ನ ಮನ್ನಿಸುವ ಅಂತ. ನಾವೇನಾದ್ರೂ ಅಪರಾಧ ಮಾಡಿಬಿಟ್ರೆ ಗೋವಿಂದ ಅಂತನ್ಬೇಕಾದ್ರೆ ಆ ತಪ್ಪುಗಳನ್ನು ತಾನೆ ಅಂತರ್ಥ. ಸಕಲ ಗುಣಗಳಲ್ಲೂ ನಾರಾಯಣನಿಗೆ ಸಮನಾದವ ಅಂತನ್ನುವ ಅರ್ಥ. ರಾಮಾಯಣದಲ್ಲಿ ವರುಣ ಪ್ರತ್ಯಕ್ಷನಾಗಿ ಬಂದು ರಾಮನಿಗೆ ಶರಣಾಗುವ ಸಂದರ್ಭದಲ್ಲೂ ಗೋವಿಂದ, ಕೃಷ್ಣ ಅವತಾರದಲ್ಲಿ ಇಂದ್ರ ಪ್ರತ್ಯಕ್ಷನಾಗಿ ಬಂದು ಕೃಷ್ಣನಿಗೆ ಶರಣಾದಂತ ವಿವರ ಇವೆಲ್ಲವನ್ನು ಕೂಡ ನಾವು ಜಪ ಮಾಡಿದರೆ ಗೋವಿಂದ ನಾಮ ನಮ್ಮನ್ನ ಕಾಪಾಡುತ್ತದೆ ಅಂತ ಕೃಷ್ಣ ತತಃ ಪ್ರಕೃತಿ ಅಂತನ್ನುವ ಅರ್ಥದಿಂದ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇವತ್ತಿನ ದಿವಸ 70 ಶ್ಲೋಕಗಳಾಗಿದೆ. 70 ಶ್ಲೋಕಗಳು ಆನಂತರ ಮುಂದಿನ ಶ್ಲೋಕಗಳಲ್ಲಿ ಏನ್ ಹೇಳ್ತಾರೆ ಅಂತನ್ನೋದನ್ನ ಮತ್ತೆ ನಾ ಸೇರಿದಾಗ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಸರ್.